ನಮಸ್ಕಾರ ವೀಕ್ಷಕರೇ, ಕಲ್ಪನೆ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿಮಾನದ ಹೊತ್ತು, ಮನದ ಮಾತು, ಜನತಾ ನಾಯಕನಿಗೆ ಜನಪ್ರತಿನಿಧಿಗಳ ಜೈಕಾರ. ಸರ್ವ ಜನಾಂಗದ ನಾಯಕ, ರೈತರ ಜೀವ, ಬಡವರ ಬಂಧು, ರಾಷ್ಟ್ರ ಕಂಡ ಅಪರೂಪದ ರಾಜಕಾರಣಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ 25 ಸಂವತ್ಸರಗಳು ಘಟಿಸಿದ ಸಂದರ್ಭವನ್ನು ಅವಿಸ್ಮರಣೀಯಗೊಳಿಸಲು ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ತಮ್ಮ ಮನದಾಳದ ಮಾತಿನ ಮೂಲಕ ಗೌಡರ ಸಾಧನೆಯ ಸೌಧ ಕಟ್ಟಿದ್ದಾರೆ. ಶಾಶ್ವತ ನುಡಿ ದಾಖಲೆ ನಿರ್ಮಿಸಿ ಯುವ ಪೀಳಿಗೆಗೆ ಬಳುವಳಿ ನೀಡಿದ್ದಾರೆ. ಬನ್ನಿ ವೀಕ್ಷಿಸಿ ವಿಸ್ಮಿತರಾಗೋಣ. ಕಲ್ಪನೆ ವಾಹಿನಿ ಸಮಸ್ತ ವೀಕ್ಷಕರಿಗೆ ಚಂದ್ರಶೇಖರ ದಾಕೋಳಿ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಜೆಡಿಎಸ್ ವರಿಷ್ಠ ರಾಷ್ಟ್ರೀಯ ನಾಯಕ ಎಚ್ ಡಿ ದೇವೇಗೌಡ ಅವರು ಪ್ರಧಾನಿಯಾಗಿ ಇಂದಿಗೆ 25 ವರ್ಷಗಳು ಸಲ್ಲಿವೆ. ಈ ಸುಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ನಾಯಕರು, ಶಾಸಕರು, ಮಾಜಿ ಶಾಸಕರು ಎಲ್ಲರ ಒಡಗೂಡಿ ಅವರ ರಾಜಕೀಯ ಜೀವನ, ಹೋರಾಟ, ರೈತಪರ ಧೋರಣೆ, ಚಿಂತನೆ ಮತ್ತು ಅವರು ಈ ನಾಡಿಗೆ ಕೊಟ್ಟ ಕೊಡುಗೆಗಳನ್ನು ಸ್ಮರಿಸುವಂಥ ಒಂದು ಸ್ಮರಣೀಯ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ವೀಕ್ಷಕರೇ, ಇದೆಲ್ಲ ನಿಮ್ಮ ನೆಚ್ಚಿನ ಟಿ ವಿ ನಿಮಗಾಗಿ ಮಾಡುತ್ತಿರುವ, ದೇವೇಗೌಡರ ಅಭಿಮಾನಕ್ಕಾಗಿ ಹಮ್ಮಿಕೊಂಡಿರುವ ಒಂದು ಕಾರ್ಯಕ್ರಮ. ಈ ವೈಚಾರಿಕ ಸರಣಿಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಡನೆ ಇಬ್ಬರು ಶ್ರೇಷ್ಠ ನಾಯಕರು ನಮ್ಮೊಡನಿದ್ದಾರೆ. ಒಬ್ಬರು ಅವರಲ್ಲಿ ಮಾಜಿ ಶಾಸಕರು. ನಿಮಗೆ ಗೊತ್ತಿದೆ, ಜಿ ಬಿ ಶಿವಕುಮಾರ್ ಸರ್ ಅವರು ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಎರಡು ಬಾರಿ ಶಾಸಕರಾಗಿ, ಒಂದು ಬಾರಿ ವಿಧಾನಸಭೆಗೆ, ಮತ್ತೊಂದು ಬಾರಿ ಮೇಲ್ಮನವಿಗೆ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗಲೂ ಕೂಡ ಪಕ್ಷದಲ್ಲಿ ಅಪಾರವಾದ ನಿಷ್ಠೆಯನ್ನು ಇಟ್ಟುಕೊಂಡು ಅವರು ಕೆಲಸ ಮಾಡ್ತಿದ್ದಾರೆ, ಕಾರ್ಯಕರ್ತರನ್ನ ಹುರಿದುಂಬಿಸ್ತಿದ್ದಾರೆ, ಪಕ್ಷದ ಸಂಘಟನೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ನಮ್ಮೊಡನೆ ಇವತ್ತು ದೇವೇಗೌಡರ ಕುರಿತು ತಮ್ಮ ಅಭಿಮಾನದ ಮಾತುಗಳನ್ನು ಆಡಲಿದ್ದಾರೆ. ಹಾಗೆ ಇನ್ನೊಬ್ಬ ನಾಯಕರು ನಮ್ಮೊಡನಿದ್ದಾರೆ, ಅವರೇ ಕೀಲಾರ ಕೃಷ್ಣ ಸರ್ ಅವರು. ನಿಮಗೆ ಗೊತ್ತಿದೆ, ಕೀಲಾರ ಕೃಷ್ಣ ಸರ್ ಅವರು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ, ಮನ್ಮೂಲ್ ನಿರ್ದೇಶಕರಾಗಿ, ಮೈಸುಗರ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಸುದೀರ್ಘ ರಾಜಕೀಯ ಜೀವನದಲ್ಲಿ ಜೆ ಡಿ ಎಸ್ಗೆ ಬಹಳ ನಿಷ್ಠರಾಗಿ ಪಕ್ಷದ ಸಿದ್ಧಾಂತಗಳನ್ನು, ಹೋರಾಟದ ಬದುಕನ್ನು ಜನರಿಗೆ ಅರಿವು ಮೂಡಿಸ್ತಾ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಇಬ್ಬರು ಮಹನೀಯರು ಸುದೀರ್ಘವಾಗಿ 45 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಂಡು ಜೊತೆ ಜೊತೆಯಾಗಿ ರಾಜಕೀಯಕ್ಕೆ ಬಂದು ಸ್ನೇಹಿತರಾಗಿ ಇದ್ದು ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್, ನಿಮಗೆ ವೀಕ್ಷಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ನಾವಿವತ್ತು ಈ ಇಬ್ಬರು ಮಹನೀಯರನ್ನ ಏಕೆ ಒಟ್ಟಿಗೆ ಕೂರಿಸಿದ್ದೇವೆ ಅಂತಂದ್ರೆ, ರಾಜಕೀಯ ಜೀವನವನ್ನು ಒಟ್ಟಿಗೆ ಆರಂಭಿಸಿ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇರುವಂತ ಆತ್ಮೀಯರು. ಹಾಗಾಗಿ ಅವರು ವರಿಷ್ಠರಾದ ದೇವೇಗೌಡರ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ತಿದ್ದಾರೆ. ಸರ್, ನೀವು ದೇವೇಗೌಡರ ಬಗ್ಗೆ ಇಷ್ಟೆಲ್ಲ ಅಪಾರವಾದ ಅಭಿಮಾನವನ್ನ ತಾವು ಯಾಕೆ ಹೊಂದಿದ್ದೀರಿ, ಯಾಕೆ ಸರ್ ಅವ್ರನ್ನ ನೀವು ಮೆಚ್ಚಿಕೊಳ್ತೀರಿ? ಮೊದಲಿಗೆ ಈ ಕಲ್ಪನೆ ವಾಹಿನಿಯವರು ಈ ದೇಶ ಕಂಡಂಥ ಅಪ್ರತಿಮ ರೈತ ನಾಯಕ, ಧೀಮಂತ ನಾಯಕ, ಅವರ ಪ್ರಧಾನಮಂತ್ರಿಯಾಗಿ 25 ವರ್ಷಗಳ ಸಂದಂಥ ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಎಲ್ಲಿ ಏನು ಕರೆದಿದ್ದೀರಿ, ನಿಮ್ಗಳ ಜೊತೆ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ, ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ನಾನು ರಾಜಕೀಯಕ್ಕಿಂತ ಮೊದಲು ಪ್ರಾಸ್ತಾವಿಕವಾಗಿ ಎರಡು ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ನನಗೆ ನಮ್ಮ ಊರು ಇಲ್ಲಿಂದ ಗಾಣದಾಳ ಗ್ರಾಮ. ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ದಿವಂಗತ ಬೊಮ್ಮೇಗೌಡ, ದಿವಂಗತ ಉಚ್ಚಮ್ಮ. ಅವರು ಸ್ವರ್ಗಸ್ಥರಾಗಿ ಭಾಳ ವರ್ಷಗಳಾಯಿತು. ನನಗೆ ರಾಜಕೀಯ ಜನ್ಮ ಕೊಟ್ಟಂಥವರು ಸನ್ಮಾನ್ಯ ದೇವೇಗೌಡರು. ಭಾಳ ವಿಚಿತ್ರ ಸಂದರ್ಭದಲ್ಲಿ ನಾವು ರಾಜಕೀಯದ ಬಗ್ಗೆ ಏನು ಆಸೆ ಆಕಾಂಕ್ಷೆಗಳನ್ನೇ ಇಟ್ಕೊಂಡಿರತಕ್ಕಂಥ ಸಂದರ್ಭದಲ್ಲಿ ನಾನು ಮಂಡ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸ್ಕೊಂಡು ನನ್ನ ಸ್ವಂತ ಉದ್ಯಮೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಒಂದು ಉದ್ಯಮದಲ್ಲಿ ನಾನು ಪ್ರಾರಂಭ ಮಾಡಿದೆ.
1983 ಇಸವಿನಲ್ಲಿ ಮಂಡ್ಯ ನಗರಸಭೆಗೆ ನಡೆದಂತ ಚುನಾವಣೆ ಮೂಲಕ ಆಗ ನನ್ನ ಕುಟುಂಬದ ಆ ವೇಳೆಗೆ ನಮ್ಮ ತಂದೆ ದಿವಂಗತರಾಗಿದ್ರು ಆ ಸಂದರ್ಭದಲ್ಲಿ ಎಲ್ಲ ಮಾಜಿ ನಾಯಕರುಗಳ ಮಕ್ಕಳು ಕೂಡ ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡತಕ್ಕಂತ ಅವಕಾಶ ಸಿಕ್ಕಿತ್ತು ನನಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ರೂ ಕೂಡ ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರ ವರ್ಗ ಮೂಲತಃ ನನ್ನ ಕ್ರೀಡಾಪಟುಗಳು ನಾನು ಪ್ರಾರಂಭದಿಂದಲೂ ನನ್ನ ಚಿಕ್ಕ ವಯಸ್ಸಿನಿಂದಲೂ ಕ್ರೀಡಾ ಕ್ಷೇತ್ರದಲ್ಲಿ ಫುಟ್ಬಾಲ್ ಆಟಗಾರನಾಗಿ ಟೆನಿಸ್ ಆಟಗಾರನಾಗಿ ಬೆಳೆದು ಬಂದಂಥವನು ಅವರ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಆಗಲೂ ಕೂಡ ಎಂಥ ದ್ವಂದ್ವ ಸ್ಥಿತಿ ಅಂದರೆ ಆವಾಗ ಎರಡು ಬಣ ಜನತಾ ಪಕ್ಷದಲ್ಲಿ ಒಂದು ಸನ್ಮಾನ್ಯ ದಿವಂಗತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶಂಕರಗೌಡರು ಎಂ ಕೆ ರಾಮಲಿಂಗೇಗೌಡರು ಬಣ ಮತ್ತೊಂದು ದೊಡ್ಡಬರೇಗೌಡರು ಏನಾವತ್ತಿನ ದಿವಸ ಶಾಸಕರಾಗಿದ್ದರು ಅವರು ಹಾಗೆ ಇತರೆ ಸ್ನೇಹಿತರುಗಳ ವರ್ಗ ಅವರೆರಡೂ ಬಣದವರು ನನ್ನನ್ನು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದಂಥ ಕಾಲದಲ್ಲಿ ನಾನು ಒರಿಜಿನಲ್ ಜನತಾ ಪಕ್ಷದವನೇ ನನ್ನ ತಂದೆಯೂ ಆ ಪಕ್ಷದಲ್ಲೇ ಬಂದವರು ನಾನು ಯಾವ ಇದು ಪಂಗಡಕ್ಕೂ ಗುರುತಿಸ್ಕೊಳ್ಳ್ದೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸ್ಪರ್ಧೆ ಮಾಡಿದೆ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಅತ್ಯಂತ ಪ್ರಭಾವ ಬೀರದಂಥ ಒಂದು ಸನ್ನಿವೇಶ ಅಂದರೆ ಆವತ್ತು ಚುನಾವಣಾಧಿಕಾರಿಗಳಾಗಿದ್ದಂಥವರು ಗದಗ್ ಅಂತ ಸ್ಪೆಷಲ್ ಡಿ ಸಿ ಅವ್ರಿಗೆ ನಾನು ಟೆನಿಸ್ ಕೋಚ್ ಮಾಡ್ತಾಯಿದ್ದೆ ಮಂಡ್ಯ ಸಿಟಿ ಕ್ಲಬ್ನಲ್ಲಿ ಅವರೇ ಚುನಾವಣಾಧಿಕಾರಿ 200 ಫ್ರೀ ಸಿಂಬಲ್ ಇತ್ತು ಚುನಾವಣೆಗೆ ಸ್ಪರ್ಧೆ ಮಾಡೋರಿಗೆ ನಾನು ಒಂದೇ ಒಂದು ಸಿಂಬಲ್ ಬರೆದೆ ಅದ್ಯಾವುದು ಅಂತಂದರೆ ನನಗೆ ಅತ್ಯಂತ ಪ್ರಿಯವಾದ ಪ್ರಾಣಿ ನನ್ನ ಪ್ರೀತಿ ಇರತಕ್ಕಂಥದ್ದು ಹಾಕಿದಂಥ ಅನ್ನಕ್ಕೆ ಋಣಸ್ಮರಣೆ ಕೃತಜ್ಞತೆ ಸ್ವಾಮಿನಿಷ್ಠೆ ಇರ್ತಕ್ಕಂಥ ನಾಯಿ ಗುರುತನ್ನು ತಗೊಂಡೆ ಆ ಕೇಳಿದ್ರು ಅಧಿಕಾರಿಗಳು ಏನು ಇಷ್ಟೊಂದಿದೆ ನಾಯಿ ಗುರುತು ತಗೊಂಡಿದ್ದೀರಿ ನಾನು ಕೇಳಿದ್ರು ಚಿಹ್ನೆ ಕೊಡಿ ಸ್ವಾಮಿಂದ ಅಲ್ಲಿಂದ ಮನೆಗೆ ಹೋಗಿ ಏನು ಗುರುತು ತಗೊಂಡ್ರಿ ಅಂತ ಕೇಳಿದ್ರೆ ನಾಯಿ ಗುರುತು ಅಂದೆ ಎಲ್ಲರೂ ಮುಖ ಮುರಿದ್ಬಿಟ್ರು ಏ ಹೋಗಿತ್ತು ಏನ್ರಿ ನಾಯಿ ಗುರುತು ಓಟ್ ಕೇಳೋದು ಏನ್ರಿ ಹೋಗಿ ಹೆಂಗ್ರಿ ಓಟ್ ಕೇಳೋದು ನಾಯಿ ಗುರುತಿಗೆ ಅದು ಏ ಬೇರೆ ಇರಲಿಲ್ವ ನಿಮ್ಗೆ ಹಸು ಇರಲಿಲ್ವೇ ಕುದುರೆ ಇರಲಿಲ್ವೇ ಹಾಗೆ ಹೀಗೆ ಅಂತೆಲ್ಲ ನಾನು ಇಷ್ಟ ಬಂದು ಚಿಹ್ನೆಯನ್ನು ತಗೊಂಡಿದ್ದೀನಿ ಅಂತ ಆ ಒಂದು ಪ್ರಾರಂಭದಲ್ಲಿ ಅದೇ ನನಗೆ ಒಂದು ರೀತಿಯ ಪ್ರಚಾರ ಸಿಕ್ತು ಅಪರೂಪದ ಚಿಹ್ನೆಯನ್ನು ನಾನು ತಗೊಂಡು ಹೋಗುವಾಗ ನಗುತ್ತಾ ಇದ್ರು ಮತದಾರರು ಆಗ ಮೂರನೇ ಡಿವಿಷನ್ ಅಂದರೆ ಸುಭಾಷ್ ನಗರ ವಿದ್ಯಾನಗರ ಕ್ರಿಶ್ಚಿಯನ್ಸ್ ಕಾಲೋನಿ ಹರಿಜನ್ ಕಾಲೋನಿ ಪೊಲೀಸ್ ಕಾಲೋನಿ ಎನ್ ಎಸ್ ಕಾಲೋನಿ ಆ ಥರ ವ್ಯಾಪ್ತಿನಲ್ಲಿ ಇದ್ದಂಥ ಒಂದು ಏರಿಯಾ ಆಗ ನಾಲ್ಕು ಜನ ಆ ಭಾಗದಿಂದ ಕೌನ್ಸಿಲರಾಗಿ ಆಯ್ಕೆ ಆಗಬೇಕಾಗಿತ್ತು ನಾಲ್ಕು ಜನ ಮೂರು ಜನರಲ್ಲು ಒಂದು ರಿಸರ್ವ್ ಅದರಲ್ಲಿ ಭಾಳ ಘಟಾಂಗಟಿಗಳು ಮಂಡ್ಯ ನಾವೆಲ್ಲ ವಲಸಿಗರು ಹೊರಗಡೆ ಹಳ್ಳಿಯಿಂದ ಬಂದು ನಮ್ಮ ತಂದೆ ಕಾಲದಿಂದ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಎಮ್ ಎಚ್ ಬರೋಯ್ಯನವ್ರ ಮಗವರು ಮತ್ತು ದೇವಯ್ಯನವ್ರ ಕುಟುಂಬದವರು ಜಿ ಪುಟ್ಟಸ್ವಾಮಿ ಕುಟುಂಬದವರು ಇಲ್ಲಿ ನಮ್ಮ ಎಸ್ ಕೆ ಗುಂಡೂರಾವು ಲಾಯರ್ ಸಿದ್ದೇಗೌಡರು ಇನ್ನು ಸುಮಾರು ಜನ ಆಳಬ್ರು ಅಲ್ಲಿ ಅಬ್ರಾಹಮ್ ಅಂತ ಕ್ರಿಶ್ಚಿಯನ್ಸ್ ಕಾಲೋನಿಯವರು ಬೇಕಾದಷ್ಟು ಜನ ಆಳಬ್ರು ಆ ಸಂದರ್ಭದಲ್ಲಿ ನಾನು ಒಂದೆರಡು ದಿವಸ ನಂತರ ನನ್ನ ಜೊತೆಲಿ 4 ಜನ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ 10:30 ನಿಲ್ಲಿಸ್ತಿದ್ದೆ ಸಾಯಂಕಾಲ 4:30 ಹೋಗ್ತಿದ್ದೆ 6:30 ಮುಕ್ತಾಯ ಮಾಡ್ತಿದ್ದೆ ಅದು ನನಗೆ ರಾಜಕೀಯ ಜನ್ಮ ಕೊಟ್ಟಂಥ ದೇವೇಗೌಡರು ಪರೋಕ್ಷವಾಗಿ ನನ್ನ ಕುಟುಂಬದ ಬಗ್ಗೆ ಆಗಲೇ ಆಶೀರ್ವಾದ ಮಾಡಿದ್ರು ನನಗೆ ನನ್ನ ದಿವಂಗತ ತಂದೆಯವರ ಹೆಸರು ಎಲ್ಲ ಆಮೇಲೆ ನನ್ನ ಚಿಕ್ಕಪ್ಪ ಬಸವರಾಜ್ ಅವರು ಅಂತ ಅವರು ಕೂಡ ನಗರಸಭೆ ಸದಸ್ಯರಾಗಿದ್ದರು ಇದೇ ಭಾಗದಿಂದ ಅವರು ರಾಮಲಿಂಗೇಗೌಡರು ಅವರೆಲ್ಲ ಒಂದು ಸಮಕಾಲೀನರು ಆ ನಂತರ ಅದು ತಮಾಷೆಯಾಗಿ ಪ್ರಾರಂಭ ಆದಂಥದ್ದು ಚುನಾವಣೆ ವೇಳೆ ಹೊತ್ತಿಗೆ ನಾನು ಹೋಗ್ತಿದ್ದೆ ಪ್ರತಿಯೊಬ್ಬರೂ 4 ಓಟ್ಲು ಒಂದು ಓಟ್ ಕೊಡಿ ನನಗೆ ನಾಯಿ ಗುರುತಿಗೆ ಅಂತ ಒಂದು 3 ಬಾರಿ ಸುತ್ತಿರ್ಬೋದು ನಾನು ಇಡೀ ಏರಿಯಾನ ಎಲ್ಲಿವರೆಗೆ ಬಂತು ಅಂತ ಅಂದರೆ
ನಾಲ್ಕು ಕೋಟ್ರಲ್ಲಿ ನನಗೊಂದು ಓಟ್ ಕೊಡಿ ನಾಯಕರ್ತಿಗೆ ಅಂತ ಸ್ನಾನ ಮಾಡ್ತಾ ಇದ್ರೆ ಅವರು ಇವರು ಎಲ್ಲ ನಾನು ಶಿವಕುಮಾರ್ ಕಣಮ್ಮ ದಯವಿಟ್ಟು ಅಂದರೆ ಸ್ನಾನ ಮಾಡಿದ್ರೆ ಏ ಹೋಗಪ್ಪ ಗೊತ್ತು ನಿಮಗೆ ನಾಯಕರ್ತಿಗೊಂದು ಓಟ್ ಕೊಡ್ತೀವಿ ಅಂತ ಹೀಗಾಗಿ ಆ ಚುನಾವಣೆಯಲ್ಲಿ ಬೆಟ್ ಕಟ್ಟಿದ್ರು ಮಂಡ್ಯ ಲೋಕಲ್ನವರು ಇವರೆಲ್ಲ ಹೊರಗಲವರು ಹೈಯೆಸ್ಟ್ ಯಾರು ಬರ್ತಾರೆ ಅಂತ ಗೌರ್ಮೆಂಟ್ ಕಾಲೇಜ್ನಲ್ಲಿ ಕೌಂಟಿಂಗ್ ಆಯಿತು ಖಂಡಿತವಾಗಿ ಇವರೆಲ್ಲ ಎಲ್ಲರು ನಾವು ಮೂಲ ಮಂಡ್ಯದವರು ಇವರೆಲ್ಲ ಹಳ್ಳಿ ಪಳ್ಳಿಯಿಂದ ಬಂದಿರೋರು ಇರಲಿ ಅದು ಕೊನೆಗೆ ಎಲ್ಲಿಗೆ ಬಂತು ರಿಸಲ್ಟ್ ಅಂತಂದರೆ ನಾಲ್ಕು ಜನ ಗೆಲ್ಲಬೇಕಾದಂಥ ಸಂದರ್ಭದಲ್ಲಿ ಮೊದಲಿಗೆ ನಾನು ಗೆದ್ದರೆ ನನ್ನ ಹಿಂದಿಲವ್ರಿಗೂ ನನಗೂ ಸುಮಾರು 1000 ಓಟ್ಗಳ ವ್ಯತ್ಯಾಸ ನಾನು ಮೊದಲಿನಾಗ ಆಯ್ಕೆ ಆದೆ ಅದರ ನಂತರ ಇಲ್ಲಿ ಪ್ರಭಾವಿಗಳೇ ಆದರೂ ನಾನು ಇಲ್ಲೆಲ್ಲ ಎಲ್ಲ ಹೆಸರು ಹೇಳಲಿಕ್ಕೆ ಹೋಗಲ್ಲ ಅವರು ಭಾಳ ಪ್ರಭಾವಿಯವರೇ ಅವರು ಮುನ್ಸಿಪಲ್ ನಗರಸಭೆ ಅಧ್ಯಕ್ಷರಾಗಿದ್ದವ್ರ ಮಕ್ಕಳು ಅವರೆಲ್ಲರೂ ಯಾರು ನನ್ನ ಆತ್ಮೀಯರೇ ದಿವಂಗತ ಎಂ ಬಿ ಶ್ರೀಕಾಂತ್ ಅವರು ಕೆ ಎಸ್ ರಾಜು ಅವರು ಎಂ ಡಿ ಜಯರಾಮ್ ಅಂತಿದ್ದಾರೆ ಈಗಲೂ ಅವರು ರಿಸರ್ವ್ ಸೀಟ್ನಿಂದ ನಾವು 4 ಜನ ಆಯ್ಕೆ ಆದ್ವಿ ಅಲ್ಲಿಂದ ನನ್ನ ರಾಜಕೀಯ ಪ್ರಾರಂಭ ಆದಂತು ನನ್ನ ದೇವೇಗೌಡರ ಆಶೀರ್ವಾದ ನನಗೆ ತಲುಪಬೇಕಾದ್ರೆ ಅದು ನಾನು ಬೇಡವಾದಂಥ ಸಂದರ್ಭದಲ್ಲಿ ಬಂದಂಥದ್ದು 78ರಲ್ಲಿ ಯಾವಾಗ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕೆರಗೋಡು ಮತ್ತು ಮಂಡ್ಯ ಅಂತ ಆದಂಥ ಸಂದರ್ಭ 78 78ರಲ್ಲಿ ಆ ವೇಳೆಗಾಗಲೇ ಈ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರು ತಾಲೂಕು ಅಭಿವೃದ್ಧಿ ಮಂಡಳಿ ಜಿಲ್ಲಾ ಬ್ಯಾಂಕು ಎಲ್ಲದರಲ್ಲೂ ಕೂಡ ಶ್ರೇಷ್ಠ ಮಟ್ಟದಲ್ಲಿ ಕೆಲಸ ಮಾಡಿ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಚೌಡಯ್ಯನವರು ಅವರು ಆ ವೇಳೆಗೆ ಭಾಳ ಪ್ರಭಾವಿಗಳಾಗಿದ್ದರು ಅವ್ರ ಮೇಲೆ ಯಾರು ಆ ಹೋಬಳಿನೆಲ್ಲ ಪ್ರತಿ ಗ್ರಾಮದಲ್ಲೂ ಕೂಡ ಮತದಾರನ ಕರೀತಕ್ಕಂಥದ್ದು ಕೆಲಸಗಳನ್ನ ಬಾಕಿ ಬಿಟ್ಟೇ ಇರಲಿಲ್ಲ ಅವರು ತಾಲೂಕು ಅಭಿವೃದ್ಧಿ ಮಂಡಳಿ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಇದು ಒಳ್ಳೆಯ ತಾಲೂಕು ಅಭಿವೃದ್ಧಿ ಮಂಡಳಿ ಅಂತ ಪ್ರಶಸ್ತಿ ಪಡೆದಂಥದ್ದು ಯಾಕೆ ಸ್ವಲ್ಪ ನನಗೆ ಸಹಕಾರಿ ದೂರಿಂಡ್ರು ಆಗಿದ್ದಾರೆ ನಾನು ಇದಕ್ಕೆ ಬರೋಕ್ಕೆ ಮೊದಲು ನೀವು ಕರೆದಿರೋ ವಿಚಾರಕ್ಕೆ ಬರೋಕ್ಕೆ ಮೊದಲು ಸ್ವಲ್ಪ ಇದೆಲ್ಲ ಹೇಳಲೇಬೇಕು ವಿಚಾರ ಇದರಲ್ಲಿ ನಾನು ಡಿವಿಯೇಟ್ ಆಗೋದು ಇಷ್ಟ ಇಲ್ಲ ಇಲ್ಲ ಅದನ್ನು ಆಗ ಅವರು 78ರಲ್ಲಿ ಆಯ್ಕೆ ಆದರು 83ರಲ್ಲಿ ಈ ನಮ್ಮ ಜಿಲ್ಲೆಯ ಕಳಸ ಈ ನಮ್ಮ ಜಿಲ್ಲೆ ವಿಶ್ವೇಶ್ವರಯ್ಯನವರಿಗೆ ಏನು ಋಣಿಯಾಗಿರ್ಬೇಕು ನಾವು ತಿಂತಾರೋ ಅನ್ನಕ್ಕೆ ಅದೇ ಥರ ರಾಜಕೀಯ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಂಕರಗೌಡರನ್ನೇ ನಾಯಕರು ಜನತಾ ಪರಿವಾರ ಅಲ್ಲ ಅವರು ಈ ಮಂಡ್ಯ ಸೊಸೈಟಿ ಪಕ್ಕ ಐ ಬಿ ಅಂತಿತ್ತು ಅಲ್ಲಿ ಇವರೆಲ್ಲ ಕುಳಿತುಕೊಳ್ಳೋರು ನಿಮ್ಗೆ ಹೇಳಬೇಕು ಅಂದರೆ ಒಂದು ಆಟ ಕ್ರಿಕೆಟ್ ಟೀಮ್ನಲ್ಲಿ ಕ್ಯಾಪ್ಟನ್ ಡಕ್ ಕೊಡಿತಾನೆ ಟೈಲೆಂಡರು ಮ್ಯಾಚ್ ಗೆಲ್ಸ್ಕೊಡ್ತಾನೆ ಈ ಸನ್ನಿವೇಶ ಸ್ವಲ್ಪ ಹೇಳ್ತೀನಿ ಏಕೆಂದರೆ ದಿವಂಗತ ಪಾಪೇಗೌಡರು ಬೋರ್ಲಿಂಗೇಗೌಡರು ಯಾದಮಗೆರೆ ಸಿದ್ದೇಗೌಡರು ಡಣಾಕಿರ್ಪುರ ಲಿಂಗೇಗೌಡರು ಲಿಂಗೇಗೌಡರು ಉಳ್ಳನಳ್ಳಿ ನರಸಿಂಹೇಗೌಡರು ಕೊತ್ತತ್ತಿ ನಮ್ಮ ಯಲ್ಲೂರು ದೇವಪ್ಪ ತಮ್ಮಯ್ಯಪ್ಪ ಬೇಲೂರು ಚೆನ್ನೈನವರು ನಾನು ಇನ್ನೂ ಸುಮಾರಿವೆ ಹೆಸರುಗಳು ಇವರೆಲ್ಲ ಅಲ್ಲಿ ಬಂದು ಶಂಕರೇಗೌಡರು ಬಂದರು ಶಂಕರೇಗೌಡರಲ್ಲಿ ಏನಿದ್ದದ್ದು ಅಂದರೆ ದೂರದೃಷ್ಟಿ ಅಭಿವೃದ್ಧಿ ನಾಯಕತ್ವದ ಅಪ್ರತಿಮ ಗುಣ ತುಂಬ ಮುಂಗೋಪಿ ಅವ್ರ ಎದುರುಗಡೆ ಯಾರೂ ಮಾತಾಡ್ತಾನೆ ಇರಲಿಲ್ಲ ಅವ್ರ ಎದುರುಗಡೆ ಕೂತ್ಕೊಂಡ್ರು ಕೂತ್ಕೋತಿರಲಿಲ್ಲ ಕೆಲವ್ರನ್ನ ಬಿಟ್ಟು ಆ ನಾಯಕತ್ವದ ಗುಣಕ್ಕೆ ಈ ಬೇರೆ ಯಾರೆಲ್ಲ ಬಂದು ಅಲ್ಲಿ ಕೂತ್ಕೋತಿದ್ರು ನಾನು ಹೇಳಿ ಕೆಲವ್ರ ಹೆಸರು ಹೇಳಿದ್ನಲ್ಲ ಅವರೆಲ್ಲರೂ ಕೂಡ ಪ್ರಶ್ನಾತೀತ ನಾಯಕರನ್ನಾಗಿ ಶಂಕರೇಗೌಡರನ್ನ ಒಪ್ಪಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಅವ್ರ ಹಿಂದೆ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ದೀಕ್ಷೆ ತಗೊಂಬಿಟ್ರು ಚಂದ್ರವರೇ ಖಂಡಿತವಾಗ್ಲಿ ಆದರೆ ಶಂಕರೇಗೌಡರಾದಿಯಾಗಿ ನಮ್ಮ ತಂದೆಯವರಾದಿಯಾಗಿ ಭಾಳ ಜನಕ್ಕೆ ಅವರ ರಾಜಕೀಯ ಶಕ್ತಿಯ ತುಂಬರ ಜೊತೆಗೆ ಅವ್ರಿಗೆ ಜೇಬಿಗೆ ದುಡ್ಡು ಕೊಟ್ಟು ಚುನಾವಣೆ ಮಾಡೋ ಕಾರಣಕರ್ತರಾದಂಥವರು ಇದೇ ಮಲ್ಲಿಗೆರೆ ಪಾಪೇಗೌಡರು ಬೋರ್ಲಿಂಗೇಗೌಡರು ಇಂಥ ಜನ ಸಾಮಾನ್ಯ ಜನ ಇವ್ರು ಬೆಳೀಲಿ ಇವ್ರ ನಾಯಕತ್ವದಲ್ಲಿ ನಾವು ಹಿಂದೆ ಹೋಗೋಣ ಅಂತ ಅವ್ರನ್ನೆಲ್ಲ ತಗೊಂಡು ಒಳ್ಳೊಳ್ಳಿ ಸುತ್ತಕೊಂಡು ಅವ್ರಿಗೆ ಆರ್ಥಿಕ ಶಕ್ತಿ ತುಂಬಿದ್ರು
ಜೇಬ್ನಲ್ ಕಾಣುವಂಗೆ ನೋಟ್ ಇಟ್ಟು ಕಳಿಸಿರ್ತಕ್ಕಂತ ಸನ್ನಿವೇಶನ ನಮ್ಮ ತಂದೆಯವರು ನನಗೆ ಹೇಳ್ತಾ ಇದ್ರು. ಅದರಲ್ಲೂ ವಿಶೇಷವಾಗಿ ಮಲ್ಲಿಗೆರೆ ಪಾಪೇಗೌಡರು ಬರ್ಲಿಗೌಡರು ಆರ್ಥಿಕವಾಗಿ ಚೆನ್ನಾಗಿದ್ರು ಅವರು. ಅಂದ್ರೆ ಅಂಥವರೆಲ್ಲರ ಏನು ಬೇಷರತ್ ಬೆಂಬಲ ತ್ಯಾಗ, ಅದರಿಂದ ಉದ್ಭವವಾದಂಥ ಈ ಪಂಗಡ ನಮ್ಮ ಜಿಲ್ಲೆಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಅದರಲ್ಲಿ ಶಂಕರಗೌಡರನ್ನ ಪ್ರಶ್ನಾತೀತ ನಾಯಕರು ಅಂತ ಮಾಡಿಕೊಂಡು ಅವ್ರು ಹೇಳ್ದಂಗೆ ಚಾಚೂ ತಪ್ಪದೆ ನಡೆದಂಥ ಮೂಕ ಪ್ರಾಣಿಗಳದ್ದು ಇಂಡು ಇದು. ನಮಗೆ ಗೊತ್ತಿರೋದು, ನಾವಿನ್ನು ಆವಾಗೇನು ಪ್ರವೇಶ ಭಾಳ ಹೈಸ್ಕೂಲು ಇಲ್ಲ ನಮಗೆ ಆವಾಗ. ಅಂಥ ಒಂದು ಕಾಲದಿಂದ ನಾವು ನಮ್ಮ ಪುಣ್ಯ ನಾವು ಇವ್ರ ಜೊತೆಲೆಲ್ಲ ನಾವು ಬೆಳೆದ್ವಿ, ಅವ್ರ ತೊಡೆ ಮೇಲೆ ಕೂತ್ಕೊಂಡ್ವಿ, ಅವ್ರ ಜೊತೆಲಿ ಮಧ್ಯೆ ಇದ್ವಿ ಅನ್ನೋದೇ ನಮ್ಮನ್ನು ಇವತ್ತು ನೀವು ಕರೆದು ಮಾತಾಡ್ಸೋರು ಕಾರಣ. ಅಲ್ಲ ಅಲ್ಲ, ಯಾಕೆಂದರೆ ನನಗೆ ಹೆಮ್ಮೆಯಿಂದ ಹೇಳ್ತೀವಿ, ವೀರೇಣಗೌಡರ ಮನೆಗೆ ನಮ್ಮ ಅಪ್ಪ ಕರ್ಕೊಂಡವರು, ದೋಸೆ ತಿಂತ ಅವ್ರ ಪ್ಲೇಟ್ ಬಿದ್ದೋಯ್ತು, ಅವ್ರ ಪಂಚೆ ಮೇಲೆಲ್ಲ ಚಟ್ನಿ ಬಿದ್ದುಬಿಡ್ತು. ನಮ್ಮ ಅಪ್ಪ ಅಲ್ಲಿಂದ ಅಲ್ಲಿ ಕಡಿತಾ ಇದ್ದಾರೆ, ವೀರೇಣಗೌಡರು ನೀರು ತರಿಸಾಕ್ಬಿಟ್ಟು ಅವ್ರಿಗೇನ್ರಿ ಗೊತ್ತಿರಿ ಮಗು ಅಂತ ಮತ್ತೆ ಕರ್ಕೋ. ಈ ಸನ್ನಿವೇಶದಿಂದ ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಪೂರ್ವ ಜನ್ಮದ ಪುಣ್ಯ, ಒಳ್ಳೆ ತಂದೆ ತಾಯಿಗಳು ಹೊಟ್ಟೆಲಿ ಹುಟ್ಟಿದ್ವಿ, ಒಳ್ಳೆಯವರ ಪರಿಸರದಲ್ಲಿ ಬೆಳೆದ್ವಿ, ಅವರಿಂದ ಪ್ರಭಾವಿತರಾದ್ವಿ ನಾವು. ಆದರೆ ದುರಾದೃಷ್ಟವಶಾತ್ತು ದೀಪದ ಕೆಳಗೆ ಕತ್ಲೆ ಅಂತಾರೆ. ಆ ರೀತಿ ಶಂಕರೇಗೌಡರು ಪ್ರಶ್ನಾತೀತ ನಾಯಕರು ಅಂತಂದ್ರು ಯಾರು ಅವ್ರ ಮುಂದೆ ಚಕಾರ ಎತ್ತೆ ಹೋದ್ರು, ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಅವ್ರ ನಾಯಕತ್ವನ ಒಪ್ಕೊಂಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲಾ ಬೋರ್ಡು ಎಮ್ ಆರ್ ಎ ಏನೇನೋ ಅವೆಲ್ಲ ಜನಪ್ರತಿನಿಧಿಗಳ ಸಭೆ ಎಲ್ಲ ಇದ್ದಂಥದ್ದು ಆ ಕಾಲ ಅದೆಲ್ಲ ನಮ್ಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಆದರೆ ಅವ್ರಗಳಿಗೆ ಮೊದಲನೇ ಸಾರ್ವತ್ರಿಕ ಚುನಾವಣೆ 1952 ಪ್ರಾರಂಭ ಆದಾಗ ಅವರು 52 ಫಸ್ಟ್ ಶಂಕರಗೌಡರು ಚುನಾಯಿತರಾಗ್ತಾರೆ. 54 ಇಸ್ವಿನಲ್ಲಿ ಆಗ ಕೆಂಗಲ್ ಹನುಮಂತಯ್ಯನವ್ರ ಮೇಲೆ ಯಾವುದೋ ಒಂದು ಈ ಕಂದಾಯ ವಿಚಾರ ಯಾವುದೋ ರೆವಿನ್ಯೂ ವಿಚಾರಕ್ಕೋ ಏನಕ್ಕೋ ಸ್ವಲ್ಪ ಸಂಘರ್ಷ ಆಗಿ ತುಂಬ ಕೋಪಿಸ್ಟ್ರು ತುಂಬ ಶಂಕರಗೌಡರು, ರಾಜೀನಾಮೆ ಕೊಟ್ಟು ಬಂದ್ಬಿಡ್ತಾರೆ, ರಾಜೀನಾಮೆ ಅಂಗೀಕೃತನೂ ಆಗೋಗ್ತದೆ. ಆ ಬೈ ಎಲೆಕ್ಷನಲ್ಲಿ ನಮ್ಮ ತಂದೆ ಇಲ್ಲ ವಿ ಸಿ ಫಾರಂನಲ್ಲಿ ಕಾಂಟ್ರಾಕ್ಟ್ ಎಲ್ಲ ಮಾಡಿಸ್ತಿದ್ದವ್ರನ್ನ ಕರ್ಕೊಂಬಂದರು ಶಂಕರಗೌಡರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲಾ ಬೋರ್ಡ್ಗೆ ಆಯ್ಕೆಯಾಗಿ ಜಿಲ್ಲಾ ಬೋರ್ಡ್ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿದ್ದಂಥವ್ರು ನಮ್ಮ ತಂದೆ. ನಮ್ಮ ತಂದೆ ಶಂಕರಗೌಡರು ಇತ್ಯಾದಿ ಇವರೆಲ್ಲ ಏನಿದ್ದಾರೆ ಒಂದು ಕುಟುಂಬದವ್ರ ಥರ. ಆಗೆಲ್ಲ ನಿಮಗೆ ಬ್ಯಾಕ್ ಬೈಟಿಂಗು ಅವು ಏನೂ ಇಲ್ಲೇ ಇಲ್ಲ, ಆಯಿತಾ? ಅವಾಗ ಮೋಸ ಈಗ ಹೇಳಿದ್ರಲ್ಲ ಏನೇನೋ ನೀವು ಇವ್ಯಾವ ಪದಗಳು ಕಲಿತೇ ಇಲ್ಲ ಅವರೆಲ್ಲ. ನಮ್ಮಪ್ಪ 7 ಕ್ಲಾಸ್ ಓದಿದ್ದು, ನಮ್ಮವ್ವ 8. ಚಂದ್ರವ್ರೆ ನಾನು ವಿಶದವಾಗಿ ಹೇಳ್ತೀನಿ, ನಮ್ಮ ಮೇಲೆ ಈ ಪ್ರಭಾವ ಬೀರ್ಲಿಕ್ಕೆ ಕಾರಣ ನಾನು ಹುಡುಕ್ತಾ ಇರೋದು, ಆಮೇಲೆ ಬರ್ತೀನಿ ನಾನು ಇದು ಹೇಳ್ಬಿಟ್ಟು ಆಮೇಲೆ ಬರ್ತೀನಿ ದೇವೇಗೌಡರ ವಿಚಾರ. ಅದಾಗಿ ನಾವು 2ನೇ ತರಗತಿಗೋ 3ನೇ ತರಗತಿಗೋ ಗಾಂಧಾಳಲ್ಲಿ ಪಡಸಲಲ್ಲಿ ಓದ್ತಿದ್ದು ಬಂದು ಮಂಡ್ಯದಲ್ಲಿ ಎಕ್ಸ್ಟೆನ್ಷನ್ ಬಿಲ್ಡಿಂಗ್ ಸ್ಕೂಲ್ ಸೇರ್ಕೊಟ್ಟಿದ್ದ. ನಮ್ಮ ತಾತ ಅರ್ಧ ಮನೆ ಕಟ್ಸಿದ್ನ, ನಮ್ಮಪ್ಪ ಹೆಂಗೋ ಗೋಡೆ ಪಡೆ ಹಾಕೊಂಡು ಬಂದ್ವಿ. 54 ಏನು ಶಂಕರಗೌಡರು ರಾಜೀನಾಮೆ ತೆರವಾಗುತ್ತೆ ಅದಕ್ಕೆ ನಮ್ಮ ತಂದೆ ಆಯ್ಕೆ ಆಗ್ತಾರೆ. ಆಗ ಅವರ ಮುಂದೆ ಕೆ ಚಿಕ್ಕಲಿಂಗಯ್ಯನವರು ಕೆರಗೌಡರು ಮತ್ತು ಎಂ ಬಿ ಬೋರೇಗೌಡರು ಮಂಡ್ಯದ ಇವರೆಲ್ಲ ಸ್ಪರ್ಧೆ ಮಾಡಿ ನಮ್ಗೆ ಅದೆಲ್ಲ ನಿಮ್ಮಂಥವ್ರಿಂದ ತಿಳಿದಿರೋದು ಯಾರು ಗೆದ್ದ. ಅವಾಗೆಲ್ಲ ನಮಗೇನು ಚುನಾವಣೆಯಿಂದ ಏನೂ ಗೊತ್ತಿಲ್ಲ ನಮಗೆ. ಆ ನಂತರದ ಬೆಳವಣಿಗೆಗಳು ಸ್ವಲ್ಪ ನಮಗೆ ಜ್ಞಾಪಕ ಬರುತ್ತೆ. 57 ಮತ್ತೆ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಆದಾಗ ಸಾವುಕಾರ ಚನ್ನಯ್ಯನವರು ಆವತ್ತಿನ ದಿವಸ ಮೈಸೂರು ಹಳೆ ಮೈಸೂರು ಪ್ರಾಂತ್ಯಕ್ಕೆ ದಿಗ್ಗಜ ನಾಯಕರವರು, ಅವರೆಲ್ಲ ಭಾಳ 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 ಹಿರಿಯ ನಾಯಕರುಗಳವರೆಲ್ಲ, ನಜರ್ಬಾದ್ ಕಿಂಗ್ ಆಫ್ ಮೈಸೂರು ಸಾವುಕಾರ ಚೆನ್ನಯ್ಯ ಅಂತಂದರೆ ಚನ್ನಬಸಪ್ಪ ಅವರು, ಅವರು ಸಿದ್ದವೀರಪ್ಪನವರು ಭಾಳ ತುಂಬ ದೊಡ್ಡ ಮಟ್ಟದ ನಾಯಕರುಗಳವರು. ಅವರು ಮಂಡ್ಯದಲ್ಲಿ ಬಂದು ಸ್ಪರ್ಧೆ ಮಾಡ್ತಕ್ಕಂಥ ಕಾಂಗ್ರೆಸ್ ಟಿಕೆಟ್ ತಗೊಂಡು ಅವರು ಕಾಂಗ್ರೆಸ್ ಪ್ರಭಾವಿ ನಾಯಕರಾಗಿದ್ದರಿಂದ ಮಂಡ್ಯದಲ್ಲಿ ಬಂದು ಅವಕಾಶ ತಗೊಳ್ತಾರೆ. ಆಗ ಇವರೇನು ಮಾಡ್ತಾರೆ, ಏನು ನಮ್ಮ ಇದನ್ನು ಬಿಟ್ಟು ಹೊರಗಡೆಯವ್ರನ್ನ ತಂದು ಇಲ್ಲಿ ಹಾಕ್ತಿರಂತ ಅಂತೇಳಿ ನೋಡಿ, ಆಗ್ಲೇ
ಆತ್ಮಸಾಕ್ಷಿ ಮತ ಅಂತ ಏನು ಇಂದಿರಾ ಗಾಂಧಿ ವಿವಿ ಗಿರಿ ಇಳಿದಾಗ ಮಾಡಿದ್ರು ಆವತ್ತೇ ಆತ್ಮಸಾಕ್ಷಿ ಮತ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಜನ ಬಂದಿದ್ದರಿಂದ ಆವತ್ತು ಶಂಕರಗೌಡರ ನೇತೃತ್ವದಲ್ಲಿ ಇವರೆಲ್ಲ ನಮ್ಮ ತಂದೆಗೆ ಅವಕಾಶ ಕೊಟ್ಟು ಸಾವುಕಾರ ಚಂದ್ರ ಮೇಲೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಮಂಡ್ಯ ತಾಲೂಕೇ ಒಂದು ಕ್ಷೇತ್ರ ಲೆಕ್ಕ ಹಾಕ್ಕೊಳ್ಳಿ ಅಂದರೆ ಕೊತ್ತತ್ತಿ ಹೋಬಳಿ, ಮಂಡ್ಯ ನಗರ, ಕಸ್ಬಾ ಹೋಬಳಿ, ಬಸರಾಳ ಹೋಬಳಿ, ಕರ್ಗಾಡ್ ಹೋಬಳಿ, ದುದ್ದ ಹೋಬಳಿ ಇವೆಲ್ಲ ಸೇರಿ ಆಗಿರ್ತಕ್ಕಂಥ ಒಂದೇ ಕ್ಷೇತ್ರ. ಆಗ ಕೊನೆಯ ಸುತ್ತಿನವರೆಗೂ ಕೂಡ ಚೆನ್ನೈನವ್ರಿಗೆ ಹೆಚ್ಚಿನ ಮತ ಬಂದಿರುವಂಥ ಸಂದರ್ಭ. ಕೊನೆಯಲ್ಲಿ ನಮ್ಮ ತವರು ಹೋಬಳಿ ದುದ್ದ ಹೋಬಳಿ, ನಮ್ಮ ಗ್ರಾಮ ಗಾಣದಾಳು ದುದ್ದ ಹೋಬಳಿ. ಆ ಗಾಣದಾಳಿನಲ್ಲಿ ಆ ತವರು ಹೋಬಳಿ ಬರ್ತಕ್ಕಂಥ ದುದ್ದ ಹೋಬಳಿನಲ್ಲಿ ನಮ್ಮ ವಂಶದ ನಮ್ಮ ತಂದೆಯ ತಂದೆ ನಮ್ಮ ತಾತ ಶಿವಗೇಗೌಡ, ಅವ್ರ ತಂದೆ ಅಪ್ಪೇಗೌಡ, ಹಾಗೆ ಒಳ್ಳೆ ಲಿಂಗೇಗೌಡರು, ಉಳ್ಳಿನಳ್ಳಿ ನರಸಿಂಹೇಗೌಡರು, ಪಟೇಲ್ ನರಸಿಂಹೇಗೌಡರು, ಆಮೇಲೆ ಲಿಂಗೇಗೌಡರು ಸಿಟಿ ಜಾದೇಗೌಡರು ಅದೇ ಅವ್ರ ಅವ್ರ ಆಮೇಲೆ ಜನ ಶಿವಳ್ಳಿನಲ್ಲಿ ಕೆಲವರು ತಳ್ಳಿ ಬೋರೈನವರು, ನಿಗೇನ್ ಬೋರೈನವರು, ಹೀಗೆ ವೀರಬೊಮ್ಮೇಗೌಡರು ಅಂತ ಜೀಮಲ್ಲಿಗೇರಿಯವರು, ಹೀಗೆ ಕೆಲವ್ರದ್ದು ಜ್ಞಾಪಕ ಇದೆ ನನಗೆ. ಇವರೆಲ್ಲರ ಇದರಿಂದ ದುದ್ದ ಹೋಬಳಿನಲ್ಲಿ ಅತೀ ಹೆಚ್ಚಿನ ಮತ ಪಡೆದು ನಮ್ಮ ತಂದೆ ಸಾವುಕಾರ ಚೆನ್ನೈನವ್ರ ಮೇಲೆ ಸುಮಾರು 1600 - 1800 ಮತದಲ್ಲಿ ಗೆಲ್ತಾರೆ. ಆಗ ಆವತ್ತಿನ ದಿವಸ ಪತ್ರಿಕೆಗಳಲ್ಲಿ ಲಯನ್ ಕಿಲ್ಲರ್ ಅಂತ ಬರುತ್ತೆ ನಮ್ಮ ತಂದೆಗೆ. ನಮಗಿದು ನಿಮ್ಮಂಥವ್ರು ಹೇಳ್ಕೊಟ್ಟ ಮಾಹಿತಿ ಮೇಲೆ ಕೆಲವರು ಪುಸ್ತಕದಲ್ಲೂ ಬಂದಿವೆ. ಅನ್ನ ನಮ್ಮ ತಂದೆ ಅಷ್ಟೊತ್ತಿಗಾಗಲೇ 54 ಗೆದ್ದು ಆಚಾರ ಕಚೇರಿ ಹೈಕೋರ್ಟ್ ಆವಾಗ ಅಸೆಂಬ್ಲಿ, ಇನ್ನು ವಿಧಾನಸೌಧ ಹನುಮಂತನವ್ರು ಬಂದರಾದಂಥದ್ದು 57 ಸಹಕಾರ ಚೆನ್ನೈನವ್ರು ಸೋಸ್ ಹೋದಾಗ ಅಲ್ಲಿ ಅಲ್ಲೆಲ್ಲೋ ಹಾಸ್ಟ್ಲಲ್ಲಿ ಜನರಲ್ ಹಾಸ್ಟ್ಲಲ್ಲೆಲ್ಲೋ ಇಳ್ಕೊಂಡಿದ್ರೆ ಸಹಕಾರ ಚೆನ್ನೈನಲ್ಲಿ ಸೋಲಿಸ್ತಾರೆ ಯಾರು ಅಂತ ನಮ್ಮ ತಂದೆ ನೋಡಕ್ಕೆ ಬರ್ತಿದ್ರಂತೆ. ಇದೀಗ ಹೇಳಿದಂಥ ಮಾತು ಈಗ ಇದನ್ನು ಅಷ್ಟಕ್ಕೆ ಆಯಿತು. ನಾನು ಯಾಕೆ ಹೇಳ್ತೀನಿ ಅಂದರೆ ನನಗೆ ನನ್ನ ಜನ್ಮ ಕೊಟ್ಟ ಒಂದು ಮನೆಯ ಸ್ಥಿತಿ, ಕುಟುಂಬದ ಸ್ಥಿತಿ ಹಿನ್ನೆಲೆ ಅಂತ ನಾನು ಅದನ್ನು ತಿಳ್ಕೊತೀನಿ. ಆನಂತರ ಮುಗೀತು. ಇನ್ನು ದೇವೇಗೌಡರ ಬಗ್ಗೆ ಕೇಳುವಾಗ ನಾನು ಏಕದಮ್ ನೇರ ಇಲ್ಲಿಗೆ ಬರ್ತೀನಿ. ಮಧ್ಯದ ಹೇಳಿದ್ರಿ ಸರ್ ನೀವು ನನಗೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟವರಾದ್ರೆ ಮರು ಜನ್ಮ ರಾಜಕೀಯ ಜನ್ಮ ಕೊಟ್ಟವರು ದೇವೇಗೌಡರು ಅಂತ ಬಹಳ ದೊಡ್ಡ ಮಾತನ್ನ ನೀವು ಆರಂಭದಲ್ಲೇ ಹೇಳ್ಬಿಟ್ರಿ. ಅಲ್ಲಿಗೆ ಬರ್ತೀನಿ. ಆ ಮಧ್ಯೆ ಏನೇನೋ ನಡೀತು, ನಮ್ಮ ಗಾಂಡದಾಳಲ್ಲಿ ಒಂದು ಕೊಲೆ ಪ್ರಕರಣ ಏನೇನೋ ಆಯಿತು. ಪುಣ್ಯಾತ್ಮ ದೇವರಾಜ್ ಅರಸು ನಮ್ಮ ತಂದೆ ಜೊತೆ ಸಾಹಸಿಕರಾಗಿದ್ದರಿಂದ ನಮ್ಮ ಗಾಂಡದಾಳನ ಒಂದು ಕೇಸ್ನಲ್ಲಿ ಸೆಷನ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲೆಲ್ಲೂ ಶಿಕ್ಷೆ ಕನ್ಫರ್ಮ್ ಆದರೆ ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿದ್ರು, ದೇರ್ ಇಸ್ ಎ ಡಿಫ್ಲೆಕ್ಷನ್ ಆಫ್ ಜಸ್ಟಿಸ್ ಬೋತ್ ಬೈ ಪ್ರಾಸಿಕ್ಯೂಷನ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇನ್ ದಿಸ್ ಕೇಸ್, ಇಟ್ ಈಸ್ ಎ ಫಿಟ್ ಕೇಸ್ ಫಾರ್ ಮರ್ಸಿ ಪಿಟಿಷನ್ ಅಂತ, ದಯಾಭಿಕ್ಷೆ ಅಂತ. ಆ ದಯಾ ಅದೇ ಆ ಇದನ್ನ ನಮ್ಮ ತಂದೆ ದೇವರಾಜರ್ಸವರ ಆತ್ಮೀಯತೆ ಜೊತೆಗೆ ದೇವರಾಜರ್ಸವರು ನಮ್ಮ ಶ್ರೀರಾಮನ ಫೋಟೋ ಮನೇಲಿ ಯಾವ್ಯಾವ ಫೋಟೋ ಜೊತೆಗೆ ದೇವರಾಜರಸವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ನಮ್ಮ ಕುಟುಂಬಕ್ಕೆ ಆವತ್ತಿನ ದಿವಸ ವಿನಾಕಾರಣ ಏನೂ ಇಲ್ಲದೇನೆ ಪೊಲೀಸ್ ಪ್ರಾಸಿಕ್ಯೂಷನರು ನ್ಯಾಯಾಲಯದ ಮೂಲಕ ಅನ್ಯಾಯದ ಮೂಲಕ ನಮ್ಮ ಕುಟುಂಬಕ್ಕೆ ಶಿಕ್ಷೆ ಕೊಟ್ಟಂಥವ್ರನ್ನ 4.5 ವರ್ಷದ ನಂತರ ಪುಣ್ಯಾತ್ಮ ದೇವರಾಜರಸವ್ ಬಿಡುಗಡೆ ಮಾಡಿದಂಥ ಸಂದರ್ಭ. ಇವೆಲ್ಲವೂ ಕೂಡ ಈಗ ನಮ್ಮ ತಂದೆಯವರು ಕಾಂಟೆಂಪ್ರರೀಸ್ ಇಲ್ಲ, ನಮ್ಮ ವರ್ಗಿಯವರೇ ಇಲ್ಲ. ನಮ್ಮ ನಿಜವಾಗ್ಲೂ ಹೇಳಬೇಕು ಅಂದರೆ ಈಗ ಮೂರನೇ ಕೂಳೆ ಅಂತಾರೆ, ಮೂರನೇ ಕೂಳೆ. ಈಗ ನಾನೇ 22 ವರ್ಷ ಆಯ್ತು ಮಾಜಿಯಾಗಿ, ಆದರೂ ಇನ್ನೂ ನಮ್ಮ ಬೆಳೆಸಿದಂಥ ಜನ ಆಶೀರ್ವಾದ ನಮ್ಮನ್ನು ಈಗಲೂ ಬಂದು ಪ್ರೀತಿಯಿಂದ ಮಾತಾಡ್ಸಿ ಹೋಗ್ತಾರೆ. ನಾವು ಅವ್ರ ಜೊತೆ ಸ್ಪಂದನೆ ಮಾಡ್ತೀವಿ. ಅದೇ ನಮಗೆ ಇವತ್ತು ನಮ್ಮ ಆಯಸ್ಸನ್ನ ಗಟ್ಟಿ ಮಾಡಿದೆ, ನಮಗೆ ದಿಕ್ತಪ್ಪಗೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ದಾರಿಯಾಗಿದೆ. ನಾನು ಯಾರು, ನನ್ನ ವಂಶ ಯಾರು ಹುಟ್ಟಿದೆ, ಎಲ್ಲಿ ಹುಟ್ಟಿದೆ, ಏನಾಯಿತು, ನಡೆದು ಬಂದಾಯಿತು. ನಮಗೆ ದುಡ್ಡು ಕೊಟ್ಟು ಊಟಕ್ಕೆ ಹಾಕಿ ನಮ್ಗೆ ಓಟ್ ಕೊಟ್ಟರು, ಅದರಿಂದ ಸ್ವಲ್ಪ ನಮ್ಮ ವಂಶದ ಗುಣ, ನಮ್ಮ ಸಂಸ್ಕಾರ ಉಳಿಸ್ಕೊಂಬಂದು. ನಾವು ದುಡ್ಡು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದಿದ್ರೆ ನಿಮ್ದು ಹತ್ರ ಬರ್ತಿರಲಿಲ್ಲ, ನಮ್ಮನ್ನು ನೀವು ಕರಿತನೂ ಇರಲಿಲ್ಲ. ನಾವು ಅಷ್ಟು ಚುನಾವಣೆಗಳಲ್ಲಿ ಜನಗಳ ಋಣದಿಂದ ನಾವು ಆಯ್ಕೆ ಆದವು.
ಅದನ್ನ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ಕೊಂಡು ಹೇಳ್ತೀನಿ. ಅದಕ್ಕೆ ಇನ್ನ ನಮ್ಗೆ ಸ್ವಲ್ಪ ದೇವರ ಇದನ್ನ ಕೊಟ್ಟಿದ್ದಾನೆ ಸಂತೋಷ. ಈಗ ದೇವೇಗೌಡರು ಹೆಂಗೆ ಬೇಡವಾದ ಶಿಶು, ನಾನು ಹೇಳಿದೆ 78ರಲ್ಲಿ ಚೌಡೇನವರು, 83ರಲ್ಲಿ ಶಂಕರೇಗೌಡ್ರನ್ನೇ ಸೋಲಿಸಿದ್ದಂಥ ಗಟ್ಟಿಗರು, ಯಾವಾಗ 84ರಲ್ಲಿ ಶಂಕರೇಗೌಡರು ಎಸ್ ಎಂ ಕೃಷ್ಣವ್ರ ಮೇಲೆ ಪಾರ್ಲಿಮೆಂಟ್ಗೆ ಹಾಕಿ ಆಗೋದ್ರು, 85ರ ಚುನಾವಣೆಗೆ ಅವ್ರಿಗೆ ದಿಕ್ಕೆ ತೋಚಲಿಲ್ಲ ಯಾರಪ್ಪ ಕೆರೆಗೌಡಿಗೆ ಅಂತ. ಯಾರೋ ಹೋಗಿ ಹಿಂಗೆ ಇದ್ರೆ ಯಾಕೆ ಹಾಕ್ತಿರ್ರಿ ಹೋಗ್ರಿ ಅಲ್ಲಿ ಅಭ್ಯರ್ಥಿ, ಅಷ್ಟು ಎತ್ತರಕ್ಕೆ ಬೆಳೆದಂಥ ವ್ಯಕ್ತಿ ಚೌಡೇನವ್ರ ಮೇಲೆ ಯಾರು ನಿಲ್ಲಕ್ಕಾಗತ್ತೆ ಬಿಡ್ರಿ. ಹಾಗೆ ಸ್ಪರ್ಧೆ ಮಾಡದೆ ಹೋದ್ರೆ ಹೆಂಗೆ ಅಂತ ಯಾರೋ ವಿಶ್ವಾಸಿಗಳು ಅವರು ಇವರು ಸರ್ ಅಲ್ಲಿ ಮೊದಲು ಬೊಮ್ಮೇಗೌಡರು ಶಾಸಕರಾಗಿದ್ದರು, ಅವ್ರ ದುದ್ದೇ ಒಬ್ಬಳಿಗೆ ಅವರು ಅವ್ರ ಕೆಳಗೆ ಬಂದವರೇ ಇವರೆಲ್ಲ. ಅವ್ರ ಕುಟುಂಬದಲ್ಲಿ ಒಬ್ಬ ಶಿವಕುಮಾರ್ ಅಂತ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಇದ್ದಾನೆ, ನಗರಸಭಾ ಸದಸ್ಯ ಆಗಿದ್ದೆ ನಾನು, ಸದಸ್ಯನಾಗಿದ್ದೆ. ಆಗ ಯಾಕೆ ಕೊಡು ಓಲಿ ಬಿಡ್ರಪ್ಪ ಹೋಗಿ ಹಾಕೋಗಿ, ಕಾಟಾಚಾರದ ಕ್ಯಾಂಡಿಡೇಟ್ ಆದೆ ನಾನು, ಪ್ರೀತಿಯಿಂದ ಹುಟ್ಟಿಸಿದ ಮಗು ಅಲ್ಲ ನಾನು, ಒಂದು ರೀತಿ ಇದ್ದಕ್ಕಿದ್ದಂಗೆ ಗರ್ಭಕ್ಕ ಕಡ್ದಂಥ ಮಗ. ಇದನ್ನ ಒಂದು ಕಡೆ ನನಗೆ ರಾಜಕೀಯ ಗೆಲುವು ಕೊಡದ ನೆನೆಸಿದ ಜೊತೆಗೆ ಎಂಥ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತ ಆವತ್ತಿನ ದಿವಸ ನನಗೆ ಗುರುತಿಸ್ಕೊಡ್ತಿಲ್ಲ. ಅದರಿಂದ ನಾನು ಹೇಳಿದ್ದು, ಜನ್ಮ ಕೊಟ್ಟವರಿಲ್ಲ ರಾಜಕೀಯ ಜನ್ಮ ಕೊಟ್ಟವ್ರು, ನನಗೆ ದೇಶಮಾನ್ಯ ದೇವೇಗೌಡರು. ಅವ್ರ ಮುಖನೇ ನಮ್ಗೆ ಸರಿಯಾಗಿ ಪರಿಚಯನೇ ಇಲ್ಲ. ಅದು ಯಾರು ಕರ್ಕೊಂಬರೋ ಅಂತ ಕರ್ಕೊಂಡೋಗಿ ಇಲ್ಲ ಮಂಡ್ಯ ಐಬಿಗೆ ಬಂದಾಗ ಕರೆದು ನಮ್ಮನ್ನ ಪರಿಚಯ ಮಾಡ್ಕೊಂಡು ತಲೆ ಸಾವಿರಿ ನಮಸ್ಕಾರ ಮಾಡ್ಕೊ ಆಶೀರ್ವಾದ ಮಾಡ್ಕೊತು. ಆವತ್ತಿನ ದಿವಸ ಏ ಶಂಕರೇಗೌಡ್ರೆ ಸೋತೋದ್ರು ಯಾರು ಸೋತರು ಯಾವ ಲೆಕ್ಕ ಅಂತ. ಆದರೆ ಆವತ್ತು ನನ್ನ ರಾಜಕೀಯ ಇದಕ್ಕೆ ರಕ್ಷಣೆಗೆ ಬಂದಂಥದ್ದು ಆವತ್ತು ದೇವೇಗೌಡರ ಜನತಾ ಪಕ್ಷದ ಜನಪ್ರಿಯತೆ. ಆವತ್ತು ಬೇಕಾದಷ್ಟು ರಾಜಕೀಯ ಗೊಂದಲದಲ್ಲಿ ರಾಜಕೀಯವಾಗಿ ದೇವೇಗೌಡರಿಗೆ ಬೆನ್ನಿಗೆ ಚುಚ್ಚಿ ಸೂರ್ಯ ಆಗದೇ ಇರೋರೇ ಇಲ್ಲ. ಆದರೂ ಆ ಭೀಷ್ಮಾಚಾರ್ಯ ಮಲಿಕಣ್ಣಂಗೆ ಪುಣ್ಯಾತ್ಮ ಭೀಷ್ಮ ಮಲಿಕಣ್ಣ ಉತ್ಕ ಎದ್ದು ಬಂದವರು ಅವರು, ಅವರ ಪಕ್ಷದ ವರ್ಚಸ್ಸು ಜೊತೆಗೆ ನಮ್ಮ ದಿವಂಗತ ನನ್ನ ತಂದೆಯವರ ಆಶೀರ್ವಾದ ಅವರ ಹೆಸರು. ಅಷ್ಟೊತ್ತಿಗೆ ಚೌಡೇನವ್ರ ಮೂರು ಚುನಾವಣೆ ಆಗಿದ್ದರಿಂದ ನಾನು ಒಬ್ಬ ಹೊಸ ಮುಖ, ಹೊಸ ಮುಖ ಅಂತೇಳಿ ಜನತಾ ಪಕ್ಷದ್ದು ಯಂಗ್ಸ್ಟರ್ಸ್ಗಳು ನಮಗೆ ಚುನಾವಣೆ ಅಂದರೆ ಏನು ಅಂತ ಗೊತ್ತಿಲ್ಲ, ತಮಾಷೆ ನಮಗೆ ನೋಡಿ. ಆಗಲೂ ನಾವು ಬೆಳಿಗ್ಗೆ ಹೋಗ್ಬಿಟ್ರೆ ಚುನಾವಣೆಗೆ ಅಲ್ಲೆಲ್ಲ ಸುತ್ತಕಂಡು ಪತ್ಕಂಡು ಕೂಕೊಂಡು ಬಂದರೆ ನಮ್ಮ ಚುನಾವಣೆ ಮಾಡ್ತಿದ್ದ ಕೆಲವು ಸ್ನೇಹಿತರುಗಳೆಲ್ಲ 6 ಗಂಟೆಗೆ ಸಿಟಿ ಕ್ಲಬ್ಗೆ ಬಂದುಬಿಡ್ತಿದ್ರು. ಪಾಪ ಅಲ್ಲಿ ಭಾಳ ಒಂದು ರೀತಿ ಸನ್ನಿವೇಶ ಇತ್ತು. ಅಲ್ಲಿಗೆ ಬರೆದವ್ರೆ ಅವ್ರು ಮಾಡೋ ದಿವಸ ಹೋಗಿ ಸ್ಫೂರ್ತಿ ಬಿದ್ದಿರಲ್ಲ. ಅಂತಹ ಒಂದು ಹುಡುಗಾಟ ಚುನಾವಣೆ. ಆದರೆ ಜನ ಎಷ್ಟು ಗಟ್ಟಿಯಾಗಿ ನಿಂತರು ಜನತಾ ಪಕ್ಷದ ಅಭಿಮಾನದ ಮೇಲೆ, ನಮ್ಮ ತಂದೆಯವರ ನೆನಪಿನ ಮೇಲೆ, ನನ್ನ ಹೊಸ ಮುಖ ಅಂತಂದರೆ ನಿರೀಕ್ಷಣೆ ಮಾಡದೇ ಇರತಕ್ಕಂಥ ಮತವನ್ನು ಕೊಟ್ಟು ಅಲ್ಪ ಮತದಲ್ಲಿ ನಾನು ಆವತ್ತು ಸೋತೆ 85ರ ಚುನಾವಣೆ. ಚೌಡಯ್ಯವ್ರಿಗೆ ನಾನು ಸಾಟಿನೇ ಅಲ್ಲ, ಅವ್ರ ಹಿಮಾಲಯ ಪರ್ವತ, ನಾನೊಂದು ಗುಡ್ಡ, ಅದು ನಿರ್ವಿವಾದ. ಯಾಕಂದ್ರೆ ನಾವು ಅವರೆಲ್ಲ ಒಂದೇ ಕುಟುಂಬದವರೇ, ನಮ್ಮ ತಂದೆ ಒಡನಾಡಿಯಾಗಿಯೇ ನಮ್ಮ ಭಾಗದಿಂದಲೇ ಬೆಳೆದಂಥವ್ರು. ಅವ್ರನ್ನ ಪ್ರಶ್ನಾತೀತ ನಾಯಕ, ಅವ್ರು ಯಾವುದೇ ಇದ್ರೂ ಶುದ್ಧ ಹಸ್ತ ಅಷ್ಟೇ ಇದ್ರಲ್ಲಿ ಕೆಲಸ ಮಾಡ್ಕೊಬಂದು ಜನಗಳ ಮನಸ್ಸಲ್ಲಿ ಶಾಶ್ವತವಾಗಿ ಬೇರೂರಿದ್ದಂಥವ್ರು. ಹಾಗಾಗಿ 85ರಲ್ಲಿ ಆದ್ಮೇಲಿಂದ ಮತ್ತೆ ನಾನು ನಗರಸಭೆ ಸದಸ್ಯನಾಗಿದ್ದೆ, ಹಂಗೆ ಹೇಗೆ ನಡೀತಾ ಇತ್ತು. 88ರಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆ ಶುರುವಾಯಿತು. 88 ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ, ಇದು ಭಾಳ ಸ್ವಾರಸ್ಯ. ಅಲ್ಲಿ ನಿಜವಾದ ಅಸಲಿ ವಿಜ್ಞೆ ಆದೆ ನಾನು ದೇವೇಗೌಡರಿಗೆ. ಆಗ ರಾಮಕೃಷ್ಣ ಹೆಗ್ಡೆಯವ್ರಿಗೆ ದೇವೇಗೌಡರಿಗೆ ವಿರಸ ಆಗಿತ್ತು. ಮಂಡ್ಯ ಜಿಲ್ಲೆಯ ಮಂಡಲ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಪುರಸಭೆ, ಹೀಗೆ ಒಂದು 3800 ಏನೋ 4 ಮತಗಳಿದ್ದಂಥವು. ಈಗಲಂಗೆ ಪಂಚಾಯತಿಯವ್ರು ಇರಲಿಲ್ಲ, ಮಂಡಲ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹೀಗೆ. ಆಗ ಅದೆಂಥ ಸನ್ನಿವೇಶ ಚಂದ್ರವರೇ, ನಾವು ಯಾರಿಗೋ ಸೀಟ್, ನಮ್ಮ ಚಿಕ್ಕಾಡೆ ಅಣ್ಣೇಗೌಡ್ರಿಗೂ ದಾಸನ ದೊಡ್ಡಿ ರಾಮೇಗೌಡ್ರಿಗೆ ಸೀಟ್ ಕೊಡಿಸ್ಕೊಂದು, ನಿಮಗೂ ಜ್ಞಾಪಕ ಇದೆ ಕೃಷ್ಣಪ್ಪ? ಎಸ್ ಟಿ ಜಯರಾಮ್ ರೂಮಲ್ಲಿ ಅಲ್ಲಿ 25 ಜನ ಮಲಗಿರ್ಲಿಲ್ವೇ? ನಾನು ಸ್ವಲ್ಪ ನಾನು ಬೇಸಿಂದ ಬರ್ತೀನಿ, ಹೇಳ್ತೀನಿ. ಹಾಗಾಗಿ
ಇವ್ರು ಅಣ್ಣೇಗೌಡ್ರು ಅವತ್ಕಾಲ ಡಿ ಸಿ ಬ್ಯಾಂಕ್ ತಾಲೂಕು ಬೋರ್ಡು ಎಲ್ಲ ಇದ್ರು, ಅವ್ರ ಹೆಸರೇ ಮುಂಚೂಣಿಲಿತ್ತು. ಅಣ್ಣೇಗೌಡರು, ದಾಸನದೊಡ್ಡಿ ರಾಮೇಗೌಡರು. ದೇವೇಗೌಡರ ದೂರದೃಷ್ಟಿ ಏನು ಕೆಲಸ ಮಾಡ್ತು ಅನ್ನೋದೇ ಈಗ ಮುಖ್ಯ. ನಾವು ಬಂದು ಚಾಳಕ್ಯ ಹೊಡಿತಾವ್ ದಿಢಿಗಿಡಿ ತಿನ್ಬಿಟ್ಟು ವಾಪಸ್ ಮಂಡ್ಯಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಆಯ್ತಾ ಇದ್ವಿ. ಜಯರಾಮು ಅವರೇ ಸಾಮಾನ್ಯ ಅಲ್ಲ, ಎಷ್ಟು ಜಯರಾಮ್ ಎಡ್ಡಿ ಜಯರಾಮ್ ಇವತ್ತು ನೆನೆಸ್ಕೋಬೇಕು ಅವ್ರನ್ನ. ದೇವೇಗೌಡರು ಅವ್ರಿಗೆ ಹಿಂಟ್ ಮಾಡಿ ದೇವೇಗೌಡರಿಗೆ ಕಟ್ಟ ಇದು ದೇವೇಗೌಡರಿಗೆ ಅವ್ರ ಮೇಲೆ ನಂಬಿಕೆ. ಜಯರಾಮ್ ಮಾತಾಡ್ತಿರ್ಲಿಲ್ಲ, ಎಷ್ಟೊತ್ತು ಮಾತಾಡಿದ್ರು ಹಂಗೆ ನಿದ್ದೆ ಮಾಡ್ಬಿಡುದು. ಹ್ಞೂ ಹ್ಞೂ ತನ್ನದು ಎಲ್ಲಾನು ಕೇಳಿಸ್ಕೊಳ್ತಿದ್ರು, ಉತ್ತರ ಮಾತ್ರ ಕೊಡ್ತಿರ್ಲಿಲ್ಲ. ಕಳಿಸ್ಬೇಡ ಯಾರನ್ನೂ ಇಲ್ಲೇ ಇರಿಸಿ ಇವರೆಲ್ಲಾರನ್ನು ಆಗಿತ್ತು. ಅವ್ರ ರೂಮ್ನಲ್ಲಿ ಅವತ್ತು ಮಲಗಿದ್ದು ಹೇಳ್ತಿನಲ್ಲಿ 25 ಜನ 212 ರೂಮ್ ನಂಬರು ಎಲ್ ಎಚ್ ಎಲ್ 212. ಆ ನಂತರ ನೆಕ್ಸ್ಟ್ ಡೇ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಬೇಕು. ಎಸ್ ಎಂ ಕೃಷ್ಣವರು ಅತ್ಯಂತ ಪ್ರಭಾವಿ ನಾಯಕರು ಇವತ್ತಿಗೂ ಅಷ್ಟೇ ನಮ್ಮ ಜಿಲ್ಲೆಯಲ್ಲಿ. ಅವರನ್ನು ಕೂಡ ರಾಷ್ಟ್ರ ಮಟ್ಟದ ನಾಯಕರಂತೆ ನಾವು ಕಾಣ್ತೀವಿ. ದೇವೇಗೌಡರು ಹೇಗೋ ಎಸ್ ಎಂ ಕೃಷ್ಣವರು ನಮ್ಗೆ ಹಾಗೇನೆ. ರಾಜಕೀಯವಾಗಿ ಮಾತಾಡೋದು ಬಾರದು ನಾವು. ನಮ್ಮ ನಾಲ್ಗೆಗೆ ನಮ್ಮ ಮಾತು ಬಗ್ಗೆ ಲಕ್ಷಣ ಅಲ್ಲ ಅದು. ಯಾಕೆಂದರೆ ಅವರು ಒಬ್ಬ ನಮ್ಮ ಜನಾಂಗದಲ್ಲಿ ನಮ್ಮ ಜಿಲ್ಲೆಯ ಗೌರವವನ್ನು ರಾಷ್ಟ್ರ ಮಟ್ಟದವರೆಗೂ ತಗೊಂಡೋಗಿ ಕೀರ್ತಿ ಪಡೆದಂಥ ಪ್ರಶ್ನಾತೀತ. ಅತ್ಯಂತ ಗೌರವದಿಂದ ನಾನು ಈ ಮಾತಾಡ್ತೀನಿ. ಜೊತೆಗೆ ನನಗೆ ದೂರ ಸಂಬಂಧಿನೂ ಕೂಡ ಆಗ್ಬಿಟ್ರು. ನನ್ನ ಮದುವೆ ಆದದ್ದು ಅವರ ಶೆಡ್ಕವ್ರನ್ನ ಮಗಳನ್ನ, ನಾನು ಮಲೆನಾಡು ಕಡೆಯಿಂದ ಅತ್ಯಂತ ಹತ್ತಿರ ಸಂಬಂಧ. ನನ್ನ ಮದುವೆ ಫೋಟೋದಲ್ಲೆಲ್ಲ ಅವರೆಲ್ಲ ಇದ್ದಾರೆ. ಅವ್ರ ಕ್ಯಾಂಡಿಡೇಟು ಎಸ್ ಎಂ ಕೃಷ್ಣವರು, ಎಸ್ ಎಸ್ ಗುಂಡೈನವರು ಅಂತ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ರು. ಸೀಳ್ನರೆ ಕ್ಷೇತ್ರ ಕೆ ಆರ್ ಪೇಟೆಯಿಂದ ಅವ್ರು ಮಾಡಿದ್ರು. ರಾಮಕೃಷ್ಣ ಹೆಗ್ಡೆ ಅವರು ಏನು ಮಾಡಿದ್ರು, ದೇವೇಗೌಡರು ಮೇಘಲೆ ಇದಕ್ಕೆ ಅಂತ ಅವ್ರು ಮಾಡಿ ಅಷ್ಟೊತ್ತಿಗಾಗಲೇ ಹೊನ್ನಪ್ಪನವರು, ಅವರು ಒಳ್ಳೆ ಕುಟುಂಬದಿಂದ ಬಂದಿರೋದಂಥವ್ರು. ಹೊನ್ನಪ್ಪನವ್ರ ತಂದೆ ಹೊನ್ನೈನವರು ಮಂಡ್ಯ ಸ್ವಾತಂತ್ರ್ಯ ಪೂರ್ವದಿಂದಲೂ ಭದ್ರವಾದ ಒಂದು ತಳಹದಿಂದಲೇ ಬಂದಿರತಕ್ಕಂಥವ್ರು, ತುಂಬ ಒಳ್ಳೆ ಕುಟುಂಬದಂಥದ್ದು. ಅವ್ರನ್ನ ಅಭ್ಯರ್ಥಿ ಮಾಡಿದ್ರು. ದೇವೇಗೌಡರು ಅಭ್ಯರ್ಥಿ ನಂತ ನಿಮ್ಗೆ ಹೇಳಬೇಕು ಅಂದರೆ ಘೋಷಣೆ ಎಷ್ಟೊತ್ತಿಗಾಯಿತು ಅಂದರೆ, ನಾವು ಕಾಫಿ ಕುಡಿಯೋದು ಸ್ವಲ್ಪ ದೋಷ ಹೊರಗೋಗೋದು ಬರೋದು ಇದರದ್ದು. ಜಯರಾಮು ಅಲ್ಲೊಂದು ಆನಂದರಾವ್ ಸರ್ಕಲ್ ಒಂದು ಹೋಟ್ಲ ಯಾವುದೋ ಒಂದು ಹೋಟ್ಲ ಇಳ್ಕೊಂಡಿದ್ದು, ಏನೂ ಬಿಟ್ಕೊಡ್ತಾ ಇಲ್ಲ. ಅಣ್ಣೇಗೌಡರು ರಾಮೇಗೌಡರು ಇತ್ಯಾದಿ ಅವರು ಇವರು ಅಂತ. ಕೊನೆಗೆ ದೇವೇಗೌಡರ ಚಿಂತನೆ ಎಲ್ಲಿಗೆ ಹೋಯ್ತು ಅಂದರೆ, ಶಿವಕುಮಾರ್ ಕ್ಯಾಂಡಿಡೇಟ್ ಮಾಡಿದ್ರೆ ಯಾರ್ದೆಲ್ಲ ಪರೋಕ್ಷ ಬೆಂಬಲ ಸಿಗ್ಬೋದು, ನಮ್ಮ ತಂದೆ ಒಡನಾಡಿಗಳಾಗಿದ್ದಂಥವ್ರು, ಆಮೇಲೆ ನನ್ನ ತಂದೆ ಜೊತೆ ಕೆಲಸ ಮಾಡಿ ಹಿಂದೆ ಅವ್ರಿಗೆ ಕೆಳಗೆ ಬಂದಂಥವ್ರು ಮೊದಲಿಗರು ಜಿ ಮಾದೇಗೌಡ್ರ, ಮದ್ದೂರು ಮಂಚೇಗೌಡರು, ಹೀಗೆ ನಾಗಮಂಗಲ ಸಿಂಗಾರಿಗೌಡರು, ಬೇರೆ ಬೇರೆ ತಾಲೂಕಿನ ಅರಕೆರೆ ಚುಂಚೇಗೌಡ್ರ ಕುಟುಂಬ, ಇವರೆಲ್ಲರೂ ಕೂಡ ಬೊಮ್ಮೇಗೌಡರ ಒಂದು ಹೆಸರಿನಲ್ಲಿ ಇವರಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರನ ಮಾಡಿ ಜಯರಾಮ ಜೊತೆಯಲ್ಲಿ ಕೊನೆಯವರೆಗೂ ಹೇಳಿಲ್ಲ ನೀವು ನಂಬ್ತೀರಲ್ಲ 3 ಗಂಟೆಗೆ ಅರ್ಜಿ ಹಾಕ್ಬೇಕು, 1 ಗಂಟೆ 10 ನಿಮಿಷ ನಾವು ಬೆಂಗಳೂರಲ್ಲಿ ಇದ್ದೀವಿ. ಆಗ ಯಾವ ದೊಡ್ಡ ರೋಡ್ ಇರಲೇ ಇಲ್ಲ, ಒಂದು ಸಿಂಗಲ್ ರೋಡೇ. ಇನ್ನೋವಾ ಇರೋ ಕಾರ್ ಏನಿಲ್ಲ, ಬರೀ ಅಂಬಾಸಿಡರ್ ಒಳ್ಳೆ ಕಾರ. ಆಗ ನನಗೆ ಫೈನಲ್ ಮಾಡಿ ಹೋಗಿ ಅಂತ ಕಳಿಸ್ತಾರೆ. ಅಂಬಾಸಿಡರ್ ಕಾರಲ್ಲಿ ನೀವು ನಂಬ್ತೀರಾ, 8 ಜನ ಬಂದಿದ್ದೀವಿ. ಆಗ ಒಬ್ಬ ನಿಜವಾಗ್ಲು ಒಬ್ಬ ನೆನೆಸ್ಕೋಬೇಕು, ಅವನು ಒಬ್ಬ. ಈಗ ನಾವು ಸಿನಿಮಾ ತೆಗೆದ್ರೆ ಕೃತಜ್ಞತೆಗಳು ಬರೋದಿಲ್ವೇ? ಹಂಗೊಬ್ಬ ನಮ್ಮ ಹರಿಜನ ಹುಡುಗ ಪುಟ್ಸ್ವಾಮಿ ಅಂತ ಲೇಬರ್ ಕಾಲೇಜು, ಅವನು ಇಲ್ಲ ಇವತ್ತು. ನಾನು ನನ್ನ ಅವತ್ತು 2 ನಿಮಿಷ ಲೇಟ್ ಆಗಿದ್ದರೆ ನಾನು ಇಲ್ಲ, ಅದು ಎಮ್ ಎಲ್ ಸಿ ಆಗಿದ್ರೆ ನಾನು ಎಮ್ ಎಲ್ ಎನೂ ಇರಲಿಲ್ಲ. 2:58 ಸುಮಾರು ಅಲ್ಲಿಂದ ಆನಂದರಾವ್ ಸರ್ಕಲಿಂದ ಮಂಡ್ಯ ಡಿ ಸಿ ಆಫೀಸ್ಗೆ 1 ಗಂಟೆ 23 ನಿಮಿಷದಲ್ಲಿ ಬಂದಾನ ಸೈಕಲ್ ಟ್ರ್ಯಾಕ್ ರೋಡ್ನಲ್ಲಿ. ನಾನು ಈ ಕಡೆಯಿಂದ ಗೇಟ್ ಮೇಲೆ ಎತ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿಂದ ಹನುಮೇಗೌಡರು ಜಿ ಮಾದೇಗೌಡರು ಹನುಮೇಗೌಡ್ರ ಕೈಲಿ ನನ್ನ ಕ್ಯಾಂಡಿಡೇಟ್ ನನ್ನ ಫೈನಲ್ ಆದಮೇಲೆ ವಿತ್ಡ್ರಾ ಮಾಡಿಸ್ಬಿಟ್ಟು ಕೆಳಗಿಳಿತಾ ಇದ್ದಾರೆ. ಓಡೋಗಿ ಹತ್ಕೊಂಡು ನಗರ್ಕೊಂಡು ಮೆಟ್ಲು ಹತ್ಕೊಂಡೋಗಿ ಆಫೀಸರ್ಗೆ ಅರ್ಜಿ ಕೊಟ್ಟು ಆವಾಗ 2:58
ಇವೆಲ್ಲ ಹೇಳಲೇಬೇಕು. ಯಾರ್ಯಾರೆಲ್ಲ ನಮ್ಮ ಪಾಲಕ್ಕೆ ಬಂದರು ಅಂತ ಅದನ್ನು ಹೇಳಲೇಬೇಕು. ಹಾಗಾಗಿ ಆವತ್ತಿನ ದಿವಸ ಬಂದಂಥ ಸಂದರ್ಭದಲ್ಲಿ ದೇವೇಗೌಡರ ಜನಾಂಗದ ಅಭಿಮಾನ ನಿರ್ವಿವಾದ ಶ್ರೇಷ್ಠ ನಾಯಕೃತ ಜನಾಂಗ ಇವತ್ತಿಗೂ ಅಷ್ಟೇ, ಅವ್ರು ಇರುವ ಅಷ್ಟೇ, ಬೇರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆಗಿರ್ಬೋದು, ಏನೇ ಮಾಡ್ಬೋದು. ಈಗ ಲಿಂಗಾಯತರು ಒಬ್ಬರು ನಾಯಕರು ತೊಪ್ಕೊತಾರೆ, ಕುರುಬರು ಒಬ್ಬರು ನಾಯಕರು ತೊಪ್ಕೊತಾರೆ, ಏರ್ಪೇರುಗಳಾಗ್ಬೋದು, ಚುನಾವಣೆ ಗೆಲ್ಬೋದು ಸೋಲ್ಬೋದು. ಈ ಜನಾಂಗ ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನನೇ ಪ್ರಮುಖವಾಗಿ ನನಗೆ ಕೆಲಸ ಮಾಡುತ್ತಾರೆ. ನಾನು ಕಾಣು ಓಟ್ 10 ಬಂದರೆ ಕಾಣದೇ ಇರೋ ಓಟ್ 20 ಬಂದುವಾಗ ಬರೀ ಒಂದು ಇನ್ಲ್ಯಾಂಡ್ ಲೆಟರ್ ಮೇಲೆ ಒಂದು ಅಪೀಲ್ ಕಳಿಸಿದ್ದನ್ನು ಬಿಟ್ಟರೆ ಆ 7 ತಾಲೂಕಿನಲ್ಲಿ ನಾವು ಹೋಗಿ ನಮ್ಮ ಇವ್ರನ್ನ ಕೆಲವ್ರನ್ನ ನೋಡ್ಕೊಂಬರುವಂಥದ್ದಾದರೆ ಇದೇ ಹೇಳಿದ್ನಲ್ಲ ಕಾಣದ ಕೈಗಳು ಅಂತ. ನಮ್ಮ ತಂದೆ ಮೇಲೆ ಅಭಿಮಾನಕ್ಕೆ ಮಾದೇಗೌಡರು, ಮಂಚೇಗೌಡರ ಕುಟುಂಬ, ಜವಡೇನೂರ ಕುಟುಂಬ, ಈಗ ಇವರೆಲ್ಲ ಚುಂಚೇಗೌಡರ ಕುಟುಂಬ, ಪಾಂಡವಪುರದಲ್ಲಿ ನೀಲೇಗೌಡರು, ಅಲ್ಲಿಗೇಗೌಡರು, ಇಂದ ಎಲ್ಲ ಭಾಳ, ನಾಗಮಂಗಲದಲ್ಲಿ ಸಿಂಗಾರಿಗೌಡರು, ಎಸ್ ಪಿ ಕೃಷ್ಣಪ್ಪನವರು, ಹೀಗೆ ತುಂಬ ಇವ್ರುಗಳದೆಲ್ಲ ಏನಾಯಿತು ಅಂತಂದರೆ, ಏ ದೇವೇಗೌಡರನ್ನ ತುಳಿಯಿಕೊಟ್ಟವರ ರಾಜಕೀಯದಲ್ಲಿ ಅವ್ರಿಗೆ ನಾವು ಕೈ ಶಕ್ತಿ ತುಂಬಬೇಕು ಅಂತೇಳಿ ಅವರಾಗವರೇ ಸ್ವಯಂ ತೀರ್ಮಾನ ತಗೊಂಡ್ರು. ಬಹುತೇಕ ಸಂದರ್ಭಗಳಲ್ಲಿ ಈ ಥರ ದೇವೇಗೌಡರಿಗೆ ಜನ ಬೆಂಬಲ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಒಬ್ಬ ಸಾಕ್ಷಿ, ಅಂತ ಶಿಶುನೇ ನಾನು ಅಂತ ಹೇಳ್ತಾ ಇಲ್ವೇ. ನಾನು ಸುಮ್ಮನೆ ಹೋಗೋದು ಅಲ್ಲೆಲ್ಲ ಟಿ ಬಿ ಹತ್ರ ಹೋಗೋದು, ಮರದ ಕೆಳಗಿದ್ರು ಕಾಟಾಚಾರಕ್ಕೆ ಕರೀರು ನಮ್ಮನ್ನ ಪರ್ಚೇಸ್ ಕೊಡೋಕ್ಕೆ. ಯಾರು ಬರೇಳಪ್ಪ, ಯಾರು ಅಭ್ಯರ್ಥಿ ಮುಖ ನೋಡುವ ಅನ್ನೋರು, ನಾನು ಭಾಳ ಭಾಳ ಹಳೆ ಲೀಡ್ರ್ಗಳ ಮಾತುಗಳನ್ನು ನೆನೆಸ್ಕೊಬತ್ತವೆ. ಈಗ ಯಾರು ಕರೀಲ, ಯಾರು ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಕರೀಲ, ಕೊರಿಸ್ಬಿಟ್ಟು ನನ್ನ ಹೋಗಿ ನಮಸ್ಕಾರ ಅಂತ ನಮ್ಮ ಭಾಷಣನ ಇನ್ನೂ ಪೂರ ಕಲ್ತಿರಲಿಲ್ಲ. ಈಗ ಸುಮಾರಾಗಿ ಮಾಡ್ತೀನಿ, ಮೊದಲ ಬಗ್ಗೆ ವಸ್ತು ಏನೂ ಇಲ್ಲ. ಹೀಗೆ ನಾನು ಜೆ ಬಿ ಶಿವಕುಮಾರ್ ಅಂತ, ಎಸ್ ಭೀಮೇಗೌಡರ ಮಗ, ಹಾಗೆ ದೇವೇಗೌಡರ ಪಕ್ಷದ ಅಭ್ಯರ್ಥಿ. ಅಲ್ಲಿ ಇದ್ದಂಥ ಪ್ರಮುಖರು ಇನ್ನೇನಾದ್ರು ಕೇಳ್ತೀರಾ, ಕಳಿಸ್ಲೇ ಆಯಿತು, ಬಾತಗೀತು ತಿನ್ಕೊಂಡು ಅಲ್ಲಿಂದ ಕಳಿಸ್ಬಿಡ್ರು. ಅರ್ಧ ಗಂಟೆನೂ ನಮ್ಮನ್ನ ಅಲ್ಲಿ ಸ್ಥಳದಲ್ಲಿ ಇರಿಸ್ಕೊಟ್ಟಿದೆ. ಕಾಣದ ಕೈಗಳು ಎಷ್ಟು ಶಕ್ತಿ ತುಂಬಿದವರಿಗೆ ಆ ಚುನಾವಣೆಯಲ್ಲಿ ನಾವು ನಿರೀಕ್ಷಣೆ ಮಾಡಿರಲಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಕೆ ಆರ್ ಪೇಟೆ IB, ಹಳೆ IB, ಆಗ ಹಳೆ IB ಅಲ್ಲಿ ಇವಾಗ ಪಾಪ ನೆನೆಸ್ಕೊಳ್ಬೇಕು. ಇವತ್ತು ನಮ್ಮ ಜಿಲ್ಲೆಯ ಶ್ರೇಷ್ಠ ರಾಜಕಾರಣಿಗಳು ಆ ಪಂಕ್ತಿಯ ನಮ್ಮ ಕೃಷ್ಣವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವರು ಆವತ್ತಿನ ದಿವಸ ಅಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತನ ಕೂರಿಸ್ಕೊಂಡು ದೇವೇಗೌಡರು ಅಭ್ಯರ್ಥಿ ಬಂದಿದ್ದಾರೆ ಹಾಗೆ ಹೀಗೆ ಅಂತ ನನ್ನ ಪರಿಚಯಿಸ್ಕೊಟ್ಟು ಮಾಡಿ ಹೋದಂತ ಅಲ್ಲಿ ಒಂದು ಅರ್ಧ ಗಂಟೆ ಬಾತುಗೀತು ಮೊಸರನ್ನ ಏನೋ ಮಾಡಿದ್ರು ತಿನ್ಕೊ ಕಳಿಸ್ರು ಹೋಯ್ತು. 25% ಮತದಾರನೂ ನೋಡಿಲ್ಲ, 25% ಭೌಗೋಳಿಕ ಪ್ರದೇಶನೂ ಸುತ್ತಿಲ್ಲ ನಾನು. ಆವತ್ತು ಈ ಜಿಲ್ಲೆಯ ಜನ ಗೌಡ್ರಿಗೆ ದೇವೇಗೌಡರ ಮೇಲೆ ಅಭಿಮಾನ ಎಷ್ಟಿತ್ತು ಅನ್ನೋದನ್ನ ಅಷ್ಟೊತ್ತಿಗೆ ಅವರಿಗೆ ರಾಜಕೀಯದಲ್ಲಿ ಒಳೆಟ್ಗಳು ತುಳಿತಗಳು ಇದ್ದು ಗೊತ್ತಲ್ಲ. ಗ್ರೋವರ್ದು ಬೊಮ್ಮಾಯಿಯವ್ರದ್ದು ಇವೆಲ್ಲ ಯಾಕೆ ಹೇಳ್ಬೇಕು ಈ ಸಂದರ್ಭದಲ್ಲಿ? ನಾವು ಅವರೆಲ್ಲ ತೀರೋಗಿದ್ದಾರೆ, ತೀರೋಗಿದ್ದರ ಬಗ್ಗೆ ಮಾತಾಡಬೇಡಿ. ಅದಕ್ಕೆ ಚೊಜ್ಜ ತೀರಿಸ್ಕೊಂಡ್ರು ಅಂತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಎಲ್ಲ ಸೇರಿಸಿ ಚೊಜ್ಜ ತೀರಿಸ್ಕೊಂಡಿರ್ತಾನ ಅಂತ. ಆ ಪುಣ್ಯಾತ್ಮನ ಅವರ ಮೇಗಲ ಅಭಿಮಾನನ ನನಗೆ ರಾಜಕೀಯದ ಉಟ್ಕೊಟ್ರು. ಅವತ್ತು ಸರ್ ನೀವು ಕೂಡ ತುಂಬಾ ವರ್ಷಗಳಿಂದ ಜಿ ವಿ ಶಿವಕುಮಾರ್ ಜೊತೆ ಸರ್ ಜೊತೆನೆಲ್ಲ ಇದ್ದೀರಾ, ಅವ್ರ ತರನೇ ನೀವು ಒಂದ್ ರೀತಿ ರಾಜಕಾರಣದಲ್ಲಿ ಗುರುಸ್ಕೊಂಡಿದ್ದೀರ, ಸಾಕಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿದೀರ, ನಿಮಗೆ ಹೇಗೆ ಸರ್ ನಿಮ್ಗೆ ದೇವೇಗೌಡರ ಬಗ್ಗೆ ಒಂದು ಅಭಿಮಾನ ಪಕ್ಷದ ಮೇಲೆ ಹೇಗೆ ನಿಮ್ಗೆ ಬಹಳ ಪ್ರೀತಿ, ಯಾವ ಕಾರಣಕ್ಕೆ? ಸರ್ ನಾನು 1971 ಮಾದಾಸ್ ಕಾಲೇಜಲ್ಲಿ ಓದ್ತಾ ಇದ್ದೆ ಮೈಸೂರಿನಲ್ಲಿ. ಆಗ ಡಿಗ್ರಿ ಒಂದು ಎಕ್ಸಾಮು ಇಂಗ್ಲೀಷ್ ಏನೋ ಫೇಲ್ ಆಗಿತ್ತು. ಸೊ ಆಗ ಊರಿಗೆ ಬರ್ತಾಯಿದೆ ತಿರುಗಿ ಎಕ್ಸಾಮ್ ಕಟ್ಟಲಿಕ್ಕೆ ಅಂತ ಇದು ಮಾಡ್ಕೊಂಡು ಅಂತ. ಸೊ ಆಗ ನಮ್ಮ ಶಂಕರೇವರು ತಮ್ಮ ಶಿವರಾಮಯ್ಯನವರು ಅಂತ ಇದ್ದಾರೆ ಅಣ್ಣವ್ರು ಜ್ಞಾಪಕ ಮಾಡ್ತಿದ್ದಂಗೆ, ಅವ್ರು ಶಿವರಾಮಯ್ಯನವರು ನಮ್ಮ ಸುತ್ತಮುತ್ತ ಇರೋಕ್ಕೆ ನ್ಯಾಯ ಪಂಚಾಯಿತಿಗಳು ನಮ್ಮ ಕೆರಗೋಡು ಹೋಗ್ಬಿಡಿ ಸುತ್ತಮುತ್ತಕ್ಕೆ ಅವರೇ ಅಪಾಯಿಂಟ್ಮೆಂಟ್ ಮಾಡಿದ್ರು. ಆಗ ಆ ಪೈಪೋಟಿ ಮೊದಲು ಈಗ 3 ವರ್ಷ 5 ವರ್ಷ ಹಂಗೆ ಇಲ್ಲ ಎಲೆಕ್ಷನ್ನು, ಪ್ರತಿ ವರ್ಷ ಎಲೆಕ್ಷನ್ನು. ಆಗ ಗುರುತು ಇರಲಿಲ್ಲ, ಅಂಥ ಸಂದರ್ಭದಲ್ಲಿ ಹೆಸರು ನೋಡ್ಕೊಂಡು ಓಟ್ ಹಾಕುವಂಥ ಸಂದರ್ಭದಲ್ಲಿ ನನ್ನನ್ನು ಚುನಾವಣೆ ನಿಲ್ಲಿಸಿದ್ರು.
ಅದೇ ಪ್ರಥಮ ಸಹಕಾರ ಸಂಘ ದೊಡ್ಡ ಪ್ರಮಾಣದ ಸಹಕಾರ ಸಂಘ ಆವಾಗ ಆ ಎಲೆಕ್ಷನ್ ಅಲ್ಲಿ ಕಡಾಕಡಿ ಎಲೆಕ್ಷನ್ ಒಕ್ಕಡೆ ಒಕ್ಕಡೆ ಆವತ್ತಿನ ಚುನಾವಣೆ ಜನ ಈ ಕಡೆ ಒಕ್ಕಡೆ ಹೋದ್ರೆ ಈ ಕಡೆ ಹೋಗ್ತಾನೆ ಇರಲಿಲ್ಲ ಆತನ ಚುನಾವಣೆ ಬಹುಶಃ ಅದು ಏಕ ಕೊನೆಯವರು ಶಂಕರಗೌಡರು ಒಬ್ಬರೇ ನಾವು ಗುರುತಿಸ್ಕೊಂಡು ಬೇರೆ ಕಾಂಗ್ರೆಸ್ನವರು ಇನ್ನೊಬ್ಬರೇ ಇರ್ಬೋದು ಸೊ ಇದು 11 ಎಲೆಕ್ಷನಲ್ಲಿ 11 ಸಾರನೂ ಗೆದ್ದಿದ್ದು ನಾವು ಸೊ ಆಗ ಸೊಸೈಟಿ ಎಲೆಕ್ಷನಲ್ಲಿ ಯಾವ ತಾಪತ್ರಯ ಇಲ್ಲದಂಗೆ ಲಾಭ ತಗೊಂಡು ಹೋದ್ಮೇಲೆ ತಿರುಗಿ ಅಲ್ಲಿಂದ ಬಂದಮೇಲೆ ಸೊ ಇಲ್ಲಿ ಆರ್ ಎ ಪಿ ಎಸ್ ಎಂ ಎಸ್ ರೈತರ ವ್ಯವಸ್ಥಾ ಉತ್ಪನ್ನ ಮಾರಾಟ ಸಹಕಾರಕ್ಕೆ ಚೌಡಯ್ಯನವರು ಶಿವಕುಮಾರ್ ನಾಥ ನಾಯಕತ್ವದಲ್ಲಿ ಆಗ ದೇವರಾಜ ಅರಸು ಆಡಳಿತಾಧಿಕಾರಿಗಳನ್ನ ಯಾರೊಬ್ಬರು ನೇಮಿಸಿದರು ಮುಖ್ಯಮಂತ್ರಿಗಳಿಗೆ ದೇವರಾಜ ಅರಸು ಇದ್ದರು ಆವತ್ತು ಸಂದರ್ಭದಲ್ಲಿ ಚೌಡಯ್ಯನವರೇ ನೀವೇ ನಿಂತ್ಕೊಂಡು ಅಧ್ಯಕ್ಷರಾಗಿ ಬೋರ್ಡ್ ಕೊಡ್ತೀನಿ ಅಂತೇಳಿ ಇಲ್ಲ ಚೌಡಯ್ಯನವರು ಇಲ್ಲ ನಮ್ಮ ಶಶಿಕೋಟಿಯವರೇ ಅಂತೇಳಿ ಆರ್ ಎನ್ ಆರ್ ಇವರೆಲ್ಲ ಹೋಗಿ ಅವರು ತಗೊಬಂದು ಇಲ್ಲಿ ನಮ್ಮನ್ನು ಇವ್ರು ಹೇಳಿದ್ರೆ ಕ್ಯಾತುಮಗೆರೆ ಸಿದ್ದಯ್ಯನವರು ಉಳ್ಳಲಳ್ಳಿ ನರಸಿಂಹೇಗೌಡರು ಸಿ ಟಿ ಜವರಗೌಡರು ಭಾಳಷ್ಟು ಹಿರಿಯ ತಲೆಯ ಜೊತೆಯಲ್ಲಿ ನಾನು ಒಂದು ಚಿಕ್ಕ ಹುಡುಗ ಆವತ್ತು 6 ವರ್ಷ ನಿರ್ದೇಶಕನಾಗಿ ಏನು ಈ ಬೊಮ್ಮೇಗೌಡರು ಇವತ್ತು ಶಂಕರಗೌಡರು ಕಟ್ಟಿದ ಸಂಸ್ಥೆ ಅಂತ ಇದೆ ಅದು ಬೊಮ್ಮೇಗೌಡರು ಮುನ್ನಡೆಸ್ಕೊಂಡು ಹೋಗಿ ಒಂದು ಪುಸ್ತಕನೇ ಇತ್ತು ಅವ್ರ ಬಗ್ಗೆ ಒಂದಷ್ಟು ನಮಗೆ ಎಲ್ಲ ವರದಿಗಳನ್ನೇ ಹಿಂದೆ ಇದ್ದ ನೌಕರ ವರ್ಗ ಭಾಳ ಪ್ರಾಮಾಣಿಕತೆಯಿಂದ ಇವ್ರು ಹಿಂಗೆ ನಡೆಸಿದ್ರು ಇವ್ರು ನಡೆಸಿದ್ರು ಸೊಸೈಟಿ ಹಿಂಗಾಯಿತು ಅಂತೇಳಿ ಇವತ್ತು ಜಿಲ್ಲೆಯಲ್ಲಿ ಬಹುಶಃ ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಮೀನಾಗಿರ್ಬೋದು ಸೈಲೋಸ್ ಕಂಪ್ನಿ ಆಗಿರ್ಬೋದು ಫೀಡ್ಸ್ ಕಂಪ್ನಿ ಆಗಿರ್ಬೋದು ಭತ್ತದ ಮಿಲ್ಲು ಫೀಡ್ಲಿಗೆ ಕ್ಯಾಟ್ಲ್ ಫೀಡು ಇವೆಲ್ಲ ದೊಡ್ಡ ಬೃಹತ್ ಆದರೆ ಇವತ್ತು ಉಳ್ಕೊಂಡಿದೆ ಸೊ ಇವರೆಲ್ಲ ಶಂಕರಗೌಡರು ಬೊಮ್ಮೇಗೌಡರು ನಾನೇನು ಇವರು ಅಣ್ಣಾರ ಹೆಸರು ಹೇಳಿದ್ರು ಚೌಡಯ್ಯನವರು ಇವರೆಲ್ಲ ಕಟ್ಟಿದಂಥ ಸಂಸ್ಥೆಗಳಲ್ಲಿ ಒಂದು ನಾಯಕತ್ವ ಕೊಟ್ಟು ರೂಪಿಸ್ತು ಅದು ಕೊನೆಗೆ ಸೊ ಇದು ಅದು ಮುಗಿತಲೇ ನನಗೆ ಒಂದು ಯಾವುದೋ ಒಂದು ಸಂದರ್ಭ ರೇವಣ್ಣಾದಿಯಾಗಿ ದೇವೇಗೌಡರು ರೇವಣ್ಣವ್ರಿಗೆ ಆಥರೈಸ್ ಮಾಡಿ ಮಂಡ್ಯ ಮಿಲ್ಕ್ ಯೂನಿಯನ್ನ ಏನಾದರೂ ಮುಂದೆ ಪ್ರಬಲಗೊಳಿಸ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆ ಲೈನಲ್ಲಿ ದೇವೇಗೌಡರು ರೇವಣ್ಣವ್ರಿಗೆ ಆದೇಶ ಮಾಡಿ ಆ ಸಂದರ್ಭದಲ್ಲಿ ಶಿವಕುಮಾರನಂಥವ್ರಿಗೆ ಚೌಡಯ್ಯನಂಥವ್ರಿಗೆ ಇವರಿಗೆಲ್ಲ ಹೇಳಿ ಶಕ್ತಿ ತುಂಬಿ ಯಾರಾದರೂ ಕ್ಯಾಂಡಿಡೇಟ್ನ ಇಂಥವ್ರನ್ನ ಹಾಕಿದರು ಅದರಲ್ಲಿ ನಮಗೆ ಆವತ್ತೇನು ದುಡ್ಡು ಕಾಸು ಏನು ಬೇಕಾಗಿಲ್ಲ ಯಾರು ಕೇಳಿ ದುಡ್ಡಿದ್ದೀನಿ ಕೇಳ್ತಾನೂ ಇಲ್ಲ ನಮ್ಮನ್ನು ಸೊ ಆಗ ನಮ್ಮನ್ನು ಕ್ಯಾಂಡಿಡೇಟ್ ಬಂದು ನಮ್ಮ ಚುನಾವಣೆಗಳಲ್ಲಿ 3 ತಾಲೂಕಿಗೆ 3 ಜನ ಮಳವಳ್ಳಿ ಮದ್ದೂರು ಮಂಡ್ಯ ಈ ಡಿವಿಜನ್ಗೆ 3 ಜನ ಅಭ್ಯರ್ಥಿಗಳು ಒಬ್ಬ ತಾಲೂಕು ಒಬ್ಬನ ಅಂತ ಹಾಕಿ ಅದರಲ್ಲಿ ನಾವು ಆ ಶಕ್ತಿ ಕಾಣದ ಕೈಗಳು ನಮಗೆ ಆ ಮಳವಳ್ಳಿ ತಾಲೂಕೇ ಗೊತ್ತಿರಲಿಲ್ಲ ನಮಗೆ ಆ್ಯಕ್ಚುವಲ್ಲಾಗಿ ಮಂಡ್ಯ ತಾಲೂಕು ಬಿಟ್ಟರೆ ನಾವು ಮಂಡ್ಯ ದಿನ ಜಾಸ್ತಿಯಾಗಿ ಮೈಸೂರಲ್ಲಿ ಒಂದು 4-5 ವರ್ಷ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದರಿಂದ ಆ ಹೆಸರು ಕೆಲವು ಸೊಸೈಟಿ ಅಧ್ಯಕ್ಷಗಳ ಹೆಸರುಗಳಲ್ಲಿ ಹೇಗೋ ಚುನಾಯಿತರಾಗಿ ಅಲ್ಲೂ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗಿ ಸ್ವಲ್ಪ ಇವತ್ತಿನ ಸಂದರ್ಭದಲ್ಲಿ ನಾವು ಡಿ ಸಿ ತಮ್ಮಣ್ಣವರು ಈ ನಾಗೇಗೌಡರು ಒಂದು ಸ್ವಲ್ಪ ಆಗ ಮಂತ್ರಿ ಆದಂಥ ಸಂದರ್ಭದಲ್ಲಿ ನಮಗೆ ಹಾಲನ್ನು ಮಾರ್ಕೆಟು ತಮ್ಮಣ್ಣವರು ಇವತ್ತು ಬೆಂಗಳೂರಲ್ಲಿ ಒಂದು ಸ್ಥಳ ಕೊಡಿಸಿ ಬಹುಶಃ ಹಾಲನ್ನು ಇಷ್ಟನ್ನು ಬೃಹದಾಕಾರ ಬೆಳೆಸುವಾಗೆ ನಮಗೆ ಶಿಕ್ಷಣ ನೀಡುವಂಥ ಮಾತುಗಳನ್ನ ಹೇಳಿ ಸೊ ಈ ವ್ಯವಸ್ಥೆಗಳಾದ ಮೇಲೆ ಡಿ ಸಿ ಬ್ಯಾಂಕ್ ಚುನಾವಣೆ ಬಂತು ಆಗ ಜಯರಾಮ್ ಅವರು ಸಚ್ಚಿದಾನಂದ ಅವರು ಶಿವಕುಮಾರನವರು ಚೌಡಯ್ಯನವರು ಅಷ್ಟರಲ್ಲೇ ಇವರು ಬಂದಿದ್ದರು ಪಾಂಡುಪುರದ ಪುಟ್ಟರಾಜ್ ಅವರು ಇವರೆಲ್ಲ ಸೇರಿ ಕ್ಯಾಂಡಿಡೇಟ್ ಎಲ್ಲ ಮಾಡಿ ಸ್ವಲ್ಪ ಆವತ್ತು ಜಯರಾಮ್ ಮಂತ್ರಿ ಆದಂಥ ಕಾಲದಲ್ಲಿ ನಮಗೆ ಮೊದಲನೇ ಸಾರಿ ಅಧ್ಯಕ್ಷ ಸ್ಥಾನ ತೆಗಿಬೇಕಾಯಿತು ಹಾಗೇನು ಚಿಕ್ಕವರು ದೊಡ್ಡವರು ಅಂತಲ್ಲ ಯಾರು ವಿಚಾರಗಳಿಗಿದ್ದು ತಿಳ್ಕೊಂಡಿರ್ತಾರೆ ಅವ್ರಿಗೆ ಒಂಥರ ಅಧಿಕಾರ ಕೊಡ್ತಿದ್ರು ಎರಡನೇ ಸಾರಿ ಅಣ್ಣರ ಕೈಲಿಗೆ ಬಿ ಫಾರಂ ಕೊಡಿಸಿ ಸುಳ್ಳು ನಿಜ ಅಂತ ಒಪ್ಕೋತಿರೋ ಏನೋ ಕಾಣೆ 1 ರೂಪಾಯಿ ಖರ್ಚಿಲ್ಲ 450 ರೂಪಾಯಿ ಚೋಚೋ ಮಾಡ್ತಿ ಮಾತು ಮಾಡ್ತಿ ಅಧ್ಯಕ್ಷನ ಆದರೆ ಅಧ್ಯಕ್ಷನ ಆದರೆ ನಾವು ಒಂದಷ್ಟು ಮೊದಲೇ ಅಭ್ಯಾಸ ಇದ್ದು ಇವತ್ತು ನಾವು ಸಮಸ್ಯೆಗಳಲ್ಲಿ ಆ ತಿಳುವಳಿಕೆಯ ಇಂಥವ್ರಿಂದ ಕಲ್ತ್ಕೊಂಡಿದ್ದೀನಿ ನಾನು ಆ್ಯಕ್ಚುವಲಾಗಿ ಸಂಘ ಸಂಸ್ಥೆಗಳಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಅಂತ ನಾನು ಹೀಗೆ ಸಂದರ್ಶನ ಮಾಡ್ತಾ ಇದ್ದೆ
ಸುದೀರ್ಘ ಇದೆ. ನಮಗೆ ಜಿಲ್ಲಾ ಪಂಚಾಯತಿಯಲ್ಲಿ ಅವಕಾಶ ಒಂದು ಪ್ರಯತ್ನ ಮಾಡಿದೆ, ವಿಫಲ ಆಮೇಲೆಲ್ಲ ನಮ್ಮ ವರ್ಗೀಕರಣಕ್ಕೆ ಬರಲಿಲ್ಲ, ಲೇಡಿ ಎಸ್ಸಿ ಈ ಥರ ಎಲ್ಲ ಆಯಿತು. ಸರ್, ಈಗ ತಾವು ಇಷ್ಟು ಸುದೀರ್ಘವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಇತ್ತೀಚೆಗೆ ಅಷ್ಟೇ ಸಹಕಾರಿ ಧುರೀಣ ಅಂತ ಕೂಡ ಪ್ರಶಸ್ತಿ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಇದಕ್ಕೆಲ್ಲ ನೀವು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಿದ್ದೇ ಒಂದು ಕಾರಣ ಅಂತ ನೀವು ಅದ್ರ ಭಾವಿಸಲೇಬೇಕಾಗುತ್ತೆ. ಯಾಕೆ ನೀವು ಇಷ್ಟು ಸುದೀರ್ಘ ಕಾಲ ಅದೇ ಪಕ್ಷದಲ್ಲಿ ಒಪ್ಕೊಂಡ್ರಿ? ಸರ್, ದೇವೇಗೌಡರು ಯಾವಾಗಲೂ ಒಂದು ದೊಡ್ಡ ಆಲ್ಮರಕ್ಕಿಂತ ಓದಿಸೋದು ಒಂದು ಜೀವನದಿದ್ದಂಗೆ. ಯಾರಿಗೂ ಹೋದರೂ ಅವರು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ, ಭೇಟಿಗೆ ಶಾಂತವಾಗಿ ಮಾತಾಡ್ತಾರೆ, ಏನಾದರೂ ಇದ್ದರೂ ಕೆಲಸಗಳು ಕಾರ್ಯಗಳು ಪ್ರಯತ್ನ ಮಾಡ್ತಾರೆ. ಆ ದಿಕ್ಕಿನಲ್ಲಿ ಭಾಳಷ್ಟು ಸಾಧನೆಗಳು ಮಾಡ್ತಾರೆ. ಸರ್, ನಾನು ಸೊಸೈಟಿ ಅಧ್ಯಕ್ಷ ಆಗಿದ್ದಾಗ ಅವರು ಸಾಲ ಮನ್ನಾ ಮಾಡಿದರು. ಸೊ ಬೊಮ್ಮಯ್ಯವರು ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ 13-14% ರೈತರು ಬಡ್ಡಿ ವಿಧಿಸ್ತಾ ಇದ್ದರು. ಸೊ ಅವರೇ ಪ್ರಥಮವಾಗಿ 7.5% ಬಡ್ಡಿ ಮಾಡಿದ್ದು ಅವರು. ಇತ್ತೀಚಿನಗೆಲ್ಲ ಕಮ್ಮಿ ಮಾಡ್ಕೊಂಡು 0% ಮಾಡಿದ್ದಾರೆ. ಸೊ ರೈತರ ಬಗ್ಗೆ ಬಹಳ ಸ್ವಲ್ಪ ನೀವು ಯಾವುದೇ ಕಾರಣ ಎಲ್ಲೇ ಹೋಗಿ ರೈತರದ್ದು ಒಂದು ಹೇಳಲೇಬೇಕು ದೇವರು. ನನಗೆ ಆಕರ್ಷಣೆ ಅದು ಬಂತು. ಆ ಕಾರಣಕ್ಕೆ ನೀವು ಪಕ್ಷದಲ್ಲಿ ದೀರ್ಘ ಉಳ್ಕೊಂಡ್ವಿ. ಕೊನೆಗೆ ದೇವೇಗೌಡರು ಅಂದರೆ ಓಟ್ ಹಾಕೋ ಜನ ಅಣ್ಣವ್ರು ಹೇಳುವಂಗೆ ಕಾಣದ ಕೈಗಳು ವಿಪರೀತ ಇವತ್ತು ಕೊವೆ. ಅದರಲ್ಲಿ ಎರಡು ಮಂಡ್ಯ ಜಿಲ್ಲೆಯಲ್ಲಿ ಎಸ್ಪೆಷಲಿ 85-90% ಭಾಗ ಕಾಣದ ಕೈಗಳು ದೇವೇಗೌಡರು ಕ್ಯಾಂಡಿಡೇಟ್ ಅಂದರೆ ಹಾಕೊತದೆ. ನಾವು ಮಿಲ್ಕಲ್ ಗೆದ್ದದ್ದೇ ಅದೇ ದೃಷ್ಟಿಯಿಂದ, ಪರಿಚಯ ಓಟ್ ಕೇಳದೇ ಇರುವಂತೆ ಹೆಂಗೆ ಗೆದ್ದು ಅಂತ ನಮಗೆ ಆಶ್ಚರ್ಯ ಆಗೋಯ್ತು. ನಾಯಕತ್ವ ಬಹಳ ಅಷ್ಟೇ ಸಾಬೀತಾಗಿದೆ ಸರ್. ಇವತ್ತು ಜನ ನಾಯಕರೇ ಅವತ್ತು ಚುನಾವಣೆಯಲ್ಲಿ ನಾನು ಒಂದ್ ರೀತಿ ಡಮ್ಮಿ ಆಗಿ ಓಡಾಡ್ತಾ ಇದ್ದೆ, ಆದ್ರೆ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡ್ತಾರೆ. ದೇವೇಗೌಡರ ಅವರ ವರ್ಚಸ್ಸು ನಮ್ಗೆ ಬಹಳ ಕೆಲಸ ಮಾಡಿ ನನ್ ಗೆಲ್ಸ್ಕೊಟ್ರು ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ನೀವು ಅಂತದೇ ಮಾತುಗಳನ್ನು ಹೇಳ್ತಾ, ಸೊ ಅಂತ ಒಂದು ನಾಯಕತ್ವ ಅಂತ ಒಂದು ಲೀಡರ್ ಅನ್ನುವಂಥದ್ದು ನೀವು ನಿಮ್ಮ ಮಾತುಗಳನ್ನು ಕೇಳಿದ್ರೆ. ಸೊ ಈ ಸಂದರ್ಭದಲ್ಲಿ ಈಗ ಎಲ್ಲ ಸಾಕಷ್ಟು ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳು ತುಂಬಾ ಪ್ರಬಲವಾಗಿದ್ದಾವೆ. ಇಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಅನ್ನ ಯಾಕೆ ಜನ ಪ್ರೀತಿಸಬೇಕು ಅಥವಾ ಅದನ್ನ ಅದಕ್ಕೆ ಬೆಂಬಲಿಸಬೇಕು ಅಂತ ಹೇಳ್ತೀರಿ ಸರ್? ನೀವು ಅದ್ರ ಹೇಳಿ. ಈ ಪ್ರಜಾಕೂಟದ ವ್ಯವಸ್ಥೆನಲ್ಲಿ, ಫೆಡರಲ್ ಸಿಸ್ಟಮ್ನಲ್ಲಿ ವೆಸ್ಟ್ ಬೆಂಗಾಲ್ ಜ್ಯೋತಿ ಬಸು ಎಷ್ಟು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ರು, ತಮಿಳ್ನಾಡಿನಲ್ಲಿ ಕಾಮರಾಜು ಭಕ್ತವತ್ಸಲ ಅವರು ಬಂದ ಬಿಟ್ಟ ನಂತರ ದ್ರಾವಿಡ ಡಿ ಎಂ ಕೆ ಎ ಡಿ ಎಂ ಕೆ ಯಾವ ರೀತಿ ಪ್ರಾಂತೀಯ ಪಕ್ಷಕ್ಕೆ ಒಲವು ಕೊಟ್ಕೊಂಬಂದರು, ಕೇರಳದಲ್ಲಿ ಕಮ್ಯುನಿಸ್ಟ್ ಸಿ ಪಿ ಐ ಆಗ್ಬೋದು ಸಿ ಪಿ ಎಂ ಆಗ್ಬೋದು, ಅದು ಆಂಧ್ರದಲ್ಲಿ ಎನ್ ಟಿ ಆರ್ ಪ್ರವೇಶ ಮಾಡಿದ್ಮೇಲೆ ಅಲ್ಲೇನಾಯಿತು, ಇವನ್ನೆಲ್ಲ ನೋಡ್ತಾ ಬಂದಾಗ ಏನಕ್ಕೆ ಒಂದು ಇವರು ಹೇಳ್ತಾರೆ ಈಗಲೂ ಕೇಂದ್ರ ರಾಜ್ಯ ಎರಡೂ ಒಂದೇ ಸರ್ಕಾರ ಇದ್ದರೆ ನಾವು ಭಾಳ ದೇಶ ಸುಭಿಕ್ಷ ಅಂತ. ಈಗ ಕೇಂದ್ರ ರಾಜ್ಯ ಒಟ್ಟಿಗೆ ಇದ್ದು ಆ ಡ್ರೈವರ್ ಈ ಡ್ರೈವರ್ ಬೇಕಂತಾನೆ ಈ ಡ್ರೈವರ್ ಆಗಬೇಕಂದ್ರೆ ಜನ ಸಾಯ್ತಾರೆ. ಇದು ರಾಜಕೀಯದ ಮಾತಲ್ಲ, ಇವತ್ತು ಇವತ್ತು ಪ್ರಸಕ್ತ ಇದು ಪ್ರಕೃತಿಯ ಶಾಪ ಕರೋನಾ ಅಂತಕ್ಕಂಥದ್ದು, ಯಾರ ಕೊಡುಗೆ ಇಲ್ಲ. ಆದರೆ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಮಾಡಬೇಕಾದಂಥದ್ದು ಅಗತ್ಯ ತ್ವರಿತವಾಗಿ ಕ್ರಮ ತಗೊಳ್ಬೇಕಾದಂಥದ್ರಲ್ಲಿ ಪಕ್ಷಾತೀತವಾದಂಥ ಲೇಖನ ಬರೆತಕ್ಕಂಥ ವಿಮರ್ಶಕರು ಉಳುಕನ್ನ ತಪ್ಪನ್ನ ಹುಡುಕಿದ್ದಾರೆ. ಜನರಲ್ ವಾರ್ಡಲ್ಲಿ ಇದ್ದಾಗ ರಿಕವರ್ ಮಾಡಿ ಕಳಿಸ್ದೆ, ಐ ಸಿ ಯು ಆದಮೇಲೆ ವಾಪಸ್ ಜನರಲ್ ವಾರ್ಡ್ ತರೋದ್ರೊಳಗೆ ಭಾಳ ಪೇಷಂಟ್ ಸತ್ತೋಗ್ಬಿಡ್ತಾರೆ. ಇವತ್ತು ದೇಶದ ಪರಿಸ್ಥಿತಿ ಹಂಗಿದೆ. ಅಂಥ ಸಂದರ್ಭದಲ್ಲಿ ಒಂದು ಅಂಕುಶ ಆಗ್ತಕ್ಕಂಥ ಪ್ರಬಲವಾದಂಥ ಪ್ರಾಂತೀಯ ಪಕ್ಷ ಇದ್ದರೆ ಒಂದು ಗವರ್ನಿಂಗ್ ಅಂತಾರೆ, ಒಂದು ಎಚ್ಚರಿಕೆಯ ಒಂದು ಗಂಟೆ ಯಾವಾಗಲೂ ಅವ್ರ ಬಗ್ಗೆ ಖಂಡಿತವಾಗಿ ಹೌದು. ಅದ್ರ ಜೊತೆಗೆ ದೇವೇಗೌಡರಿಗೆ ಇವತ್ತು 89 ವರ್ಷ, ಅವ್ರು ಓದಿರೋದು ಎಲ್ ಸಿ, ಅವರ ರಾಜಕೀಯ ಜೀವನ ನಮಗೆ ಕಂಡಂಗೆ ಅದೇನು ತಾಲೂಕು ಬೋರ್ಡ್ನಿಂದ ಬಂದರು ಅಂತ ನಾವು ಓದಿರೋದಷ್ಟೆ.
ಆದ್ರೆ ಸಹಕಾರ ಸಂಘದಲ್ಲಿ ಆರಂಭ ಮಾಡ್ತಾರೆ ಅದೇ ಅಲ್ಲಿಂದ ಇರ್ತಕೊಳ್ಳಿ ದೀಪದ ಕೆಳ ಕತ್ತಲೆ ಅಂತ ಹೇಳಿದ್ನಲ್ಲ ನಾನು ಆ ಮನುಷ್ಯ 60 ಕ್ಕೂ ಮೊದಲಿಂದ ಅಂತಂದ್ರೆ ಇಲ್ಲಿಗೆ ಎಷ್ಟಾಯ್ತು 60-65 ವರ್ಷ ಆಗುತ್ತೆ ಸರ್ 7 ದಶಕದ ರಾಜಕೀಯದಲ್ಲಿ ದೇವೇಗೌಡರು ವಿಧಾನಸಭೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಗಿರಿ 6.5 ವರ್ಷನೂ ಇಲ್ಲ ಅವರು ಬೇಕಾದಷ್ಟು ಜನ ನನಗಿಂತಲೂ ಇರಿಯವರಿಗೆ ನಾಯಕರಾಗಿ ತಯಾರಿ ಮಾಡಿದಂತ ದೊಡ್ಡ ಕಾರ್ಖಾನೆ ಅದು ಎಲ್ಲ ಪಕ್ಷದಲ್ಲಿ ಇದ್ದಾರೆ ಇವತ್ತು ಇವತ್ತು ದೇವೇಗೌಡರ ಪ್ರಾಡಕ್ಟ್ ಯಾವ ಪಕ್ಷದಲ್ಲಿ ಇಲ್ಲ ಅಂತ ಕೇಳಬೇಡಿ ಒರಿಜಿನಲ್ ಬಿತ್ನೆ ದೇವೇಗೌಡರದು ಆಮೇಲೆ ಅವರು ಕೆಲವರು ಕನ್ವರ್ಟ್ ಆದಾಗ ಏನೇನೋ ಹೆಸರು ಇಟ್ಕೊತಾರಲ್ಲ ಹೇಳಬಾರ್ದು ಇದನ್ನ ಸಂದರ್ಶನದಲ್ಲಿ ಅಲ್ವೇ ಕ್ರಿಶ್ಚಿಯಾನಿಟಿಗೆ ಹೋದ್ರೆ ಕ್ರಿಶ್ಚಿಯನ್ ಹೆಸರು ಇನ್ನೊಂದಕ್ಕೆ ಹೋದ್ರೆ ಇನ್ನೊಂದು ಹೆಸರು ಅಂತ ಆಗದಂಥವ್ರು ಆದರೆ ದೇವೇಗೌಡರ ದುರಾದೃಷ್ಟ ಏನು ಅಂದರೆ ಭಾಳ ಈ ಹಸು ಕರುಗಳಾಗ್ಬಿಟ್ರೆ ಎರಡು ಹೆಣ್ಗರು ಎರಡು ಗಂಡಗರು ಹಾಕ್ಬಿಟ್ರೆ ಇವರು ದೇವೇಗೌಡರಷ್ಟು ಅವರು ಬೆಳೆಸಿದಂಥ ಶಿಷ್ಯರಲ್ಲೇ ನೋವು ಅನುಭವಿಸಿರೋರು ಬಹುಶಃ ಈ ದೇಶದಲ್ಲಿ ಯಾವ ನಾಯಕರು ಇಲ್ಲ ಬ್ಯಾಕ್ ಬೈಟಿಂಗ್ ಅಂತಾರಲ್ಲ ಬಿಟ್ಟರೆ ಇಲ್ಲ ಅಂತಾರಲ್ಲ ಅಷ್ಟು ಮಾಡಿದ್ರು ಆ ಪುಣ್ಯಾತ್ಮ ದೇವೇಗೌಡರು ಚೆನ್ನಮ್ಮನವರು ಒಂದು ದೇವ್ರನ್ನು ಬಿಟ್ಟಿಲ್ಲ ಪ್ರಪಂಚದಲ್ಲವರು ಒಂದು ದೇವ್ರನ್ನು ಬಿಟ್ಟಿಲ್ಲ ಅವರು ದೇವರು ಅವ್ರಿಗೆ ಹೋಗಿ ನಾನು ಇದ್ದೀನಿ ಅಂತ ವರ ಕೊಟ್ಬಿಟ್ಟಿದ್ದಾನೆ ಇಲ್ದಾರೆ ಈ ವಯಸ್ಸಲ್ಲೂ ಯೋಗ ಮಾಡೋದು ಇಷ್ಟು ಆರೋಗ್ಯ ಸ್ಥಿತಿ ನೋಡಿದ್ರೆ ಸಂತೋಷ ಆಗುತ್ತೆ ಯಾವ ದೋಷಪೂರಿತ ಗುಣಗಳು ಇಲ್ಲ ಅವ್ರಿಗೆ ಅವರ ಶಿಷ್ಯರು ನಮಗೆಲ್ಲ ಸ್ವಲ್ಪ ಸ್ವಲ್ಪ ಏನೇನೋ ಇದೆ ಒಂದು ಸಾತ್ವಿಕ ಆಹಾರ ವ್ಯಾಯಾಮ ಆಮೇಲೆ ಶುದ್ಧ ಮನಸ್ಸು ಅವ್ರದ್ದು ಬರೀ ಅಭಿವೃದ್ಧಿ ಅವ್ರಿಗೆ ಪ್ರಧಾನಮಂತ್ರಿ ಆಗಿದ್ದಾಗ ಸನ್ ಆಫ್ ಸಾಯಿಲ್ ಭಾರತ ಸೂರ್ಯ ಅಂತ ಕೊಟ್ರು ಗೊತ್ತಿರ್ಬೇಕಲ್ಲ ನಿಮಗೆ ಕೇವಲ 10 ತಿಂಗಳು ಆ 10 ತಿಂಗಳು ಪ್ರಧಾನಮಂತ್ರಿಗಳಲ್ಲಿ ಅವರು ರೆಡ್ ಫೋರ್ಟಲ್ಲಿ ಒಂದ್ಸರಿ ಭಾಷಣ ಮಾಡಿದ್ರು ಬಿಟ್ಟರೆ ಜವಾಹರಲಾಲ್ ನೆಹರು ಅವರ ಕಾಲದಲ್ಲಿ ಫೈಲ್ಗಳನ್ನು ಅವ್ರು ಹೋಗ್ತಿದ್ದಂಥ ರೀತಿಯಲ್ಲಿ ದೇವೇಗೌಡರ ಪೀರಿಯಡಲ್ಲಿ ಆಯಿತು ಅಂತ ಒಬ್ಬ ಸೀನಿಯರ್ IAS ಆಫೀಸರ್ಸ್ ಲೇಖನ ಬರೆದಿದ್ರು ಹೇಳದೆಯೇ ಮಾಡುವವನು ಸರ್ವೋತ್ತಮ ಹೇಳಿ ಮಾಡುವವನು ಮಧ್ಯಮ ಹೇಳಿಯೂ ಮಾಡದವನು ಅಧಮ ದೇವೇಗೌಡರಿಗೆ ನಮ್ಮ ಗ್ರಾಮೀಣ ಭಾಷೆ ಜನಗಳ ಮುಂದೆ ಆತ್ಮಪೂರ್ವಕವಾಗಿ ಹೇಳ್ತಕ್ಕಂಥ ಬಿಟ್ಟರು ಭಾಷಣದ ಭಾಷೆ ಇಲ್ಲ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಇಸ್ ನಾಟ್ ದಟ್ ಹೇಳ್ತಾರಲ್ಲ ಸರ್ ಅವರು ಮುಖ್ಯಮಂತ್ರಿಯಾಗಿ ತೆಗೆದುಕೊಂಡ ನಿರ್ಧಾರಗಳು ಖಂಡಿತವಾಗಿ ಈಗ ನೋಡಿ ನೋಡಿ ಇನ್ನೊಂದು ಈಗ ಒಂದು ಹೇಳ್ತೀನಿ ಇದು ಪರಿಸ್ಥಿತಿ ಮತ್ತೆ ಮತ್ತೆ ಹೇಳ್ಬೇಕು ಚಿಕನ್ನಲ್ಲಿ ಎಷ್ಟು ಥರ ಐಟಮ್ ಮಾಡ್ತೀರಿ ನೀವು ಅಷ್ಟೇ ಚಿಕನ್ನು ದೇವೇಗೌಡರು ಇವರು ಅದೇ ಸ್ಕೀಮ್ಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟು ಚಿಲ್ಲಿ ಚಿಕನ್ನು ಪೆಪ್ಪರ್ ಚಿಕನ್ನು ಕಬಾಬು ಎಲ್ಲನ ಮಾಡಿದವರು ಈ ನಂತರ ಬಂದಂಥವ್ರು ನೋಡಿ ಈ ದೇಶದಲ್ಲಿ ಮೊದಲು ರಾಜ್ಯದಲ್ಲಿ ಮೈನಾರಿಟೀಸ್ಗೆ ಪ್ರಾತಿನಿಧ್ಯ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಮುಸಲ್ಮಾನರಿಗೆ ಪ್ರಾತಿನಿಧ್ಯ ಕೊಟ್ಟಂಥದ್ದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ರೈತ ಬರೀ ನಾರ್ತ್ ಇಂಡಿಯಾದವರೇ ಪ್ರಧಾನಮಂತ್ರಿಗಳಾಗೆಲ್ಲ ನರಸಿಂಹರಾವ್ ಒಬ್ಬರನ್ನು ಬಿಟ್ಟರೆ ಆವತ್ತಿನ ದಿವಸ 10 ತಿಂಗಳಲ್ಲಿ ಚರಣ್ ಸಿಂಗ್ ಒಬ್ಬರನ್ನ ಬಿಟ್ಟರೆ ಉತ್ತರ ಭಾರತದ ಚರಣ್ ಸಿಂಗ್ ರೈತ ನಾಯಕ ಅನ್ನೋದ ಬಿಟ್ಟರೆ ಅದಕ್ಕೆ ಸರಿ ಸಮನಾಗಿ ಮಾಡಿದಂಥವ್ರು ನಮ್ಮ ದೇವೇಗೌಡರು ಆದರೆ ಅವ್ರಿಗೆ ಬೇಕಾದಷ್ಟು ಸೀಡ್ಲಿಂಗ್ಸ್ ಅಂತಾರಲ್ಲ ಸ್ಯಾಂಪಲ್ಸ್ ಸಸಿಗಳು ಅಂಥವ್ರನ್ನ ಬೆಳೆಸಬೇಕು ಅಂತ ಇರ್ತಕ್ಕಂಥದ್ದೇ ಹೊರತು ಅವಕಾಶ ತಗೊಂಡು ಎತ್ತಿಲ್ದಾರ ನುಗ್ಗಬೇಕು ಅಂತಕ್ಕಂಥದ್ದು ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಕಷ್ಟ ಆಗ್ತಿರಲಿಲ್ಲ ಅವ್ರಿಗೆ ಬಂದ್ಬಿಟ್ಟಿದೆ ಅದು ರಾಜಕಾರಣದ ನಿಜವಾದ ಆದರ್ಶ ಖಂಡಿತ ನಾನು ಹೇಳಿದ್ನಲ್ಲ ಸ್ವಾಮಿ ಎಷ್ಟು ಹೇಳ್ಬೇಕಿದ್ನ ಅವ್ರಿಗೆ ಗೊತ್ತಿಲ್ಲ 8 ಜನ ಶಿಷ್ಯರನ್ನ ಬೆಳೆಸಿದೀನಿ ಅಂತ 8 ಜನ ಮೋಸ ಮಾಡಿದ್ರದ್ದು ಗೊತ್ತಿಲ್ಲ ಹೋಗೋ ದೇವರಿದ್ದಾನೆ ನಡೆಯೋ ಅಂತ ಅವ್ರ ಮಾಯಸು ಕೇಳಲ್ಲ ನಮ್ಗೆ ಆದ್ರೆ ಆ ಮನುಷ್ಯನಿಗೆ ಅವರಿಂದ ಇನ್ಫ್ಯಾಕ್ಟ್ ದೇವೇಗೌಡರ ಮೇಲೆ ಒಂದು ಗ್ರೌಸ್ ನಮ್ಗೆ ಅಂದ್ರೆ
ಪೂರ್ಣ ಯೋಗ್ಯರನ್ನ ನಿಷ್ಠಾವಂತರನ್ನ ಸೈಡ್ಗೆ ಇಟ್ಕೊಳ್ಳೋರು. ಅಪರೂಪದ ಅತಿಥಿಗಳಿಗೆ ಟೇಬಲ್ ಮೇಲೆ ಕೂರಿಸಿ ಒಳ್ಳೆ ಊಟ ಹಾಕೋರು. ನಾವು ಕೊನೆ ಪಂಕ್ತಿಯವರಿಗೆ ಉಳ್ಪಳದ ಮೊಸರನ್ನು ತಗೊಳ್ಳೋ ಕಥೆ ಇರೋದು. ಇದು ನಾವು ಅನುಭವಿಸ್ಕೊ ಬಂದಿರೋದು. ನಾನು ಎಮ್ ಎಲ್ ಸಿ ಆಗೋಕೆ ಅವರೇ ಕಾರಣ ಅಂದೆ, ಎಮ್ ಎಲ್ ಎ ಟಿಕೆಟ್ ಕೊದ್ದು ಅವರೇ ಕಾರಣ ಅಂದ್ವಿ. ಜೆ ಎಚ್ ಪಟೇಲರು ಮುಖ್ಯಮಂತ್ರಿಯವರು. ಆವಾಗ ನಾನು ಈ ಆತ್ಮಹತ್ಯೆ ಪ್ರಕರಣದ ಜಂಟಿ ಸದನ ಸಮಿತಿ, ಎನರ್ಜಿ ಕಮಿಟಿಯಿಂದ ಜಂಟಿ ಸದನ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನಾನು ನನ್ನನ್ನು ಎನರ್ಜಿ ಮಿನಿಸ್ಟರ್ ಮಾಡಬೇಕು ಅಂತಕ್ಕಂಥ ಒಂದಿದ್ರ ಮೇಲೆ ಅವ್ರಿಗೆ ಏ ಅವನು ಇನ್ನೂ ಚಿಕ್ಕವನು ಮುಂದೆ ಬೆಳೆಯೋನು ಬಿಡು ಅಂತ ಮುನ್ಸ್ಕೊಳ್ಳೋರಿಗೆ ಕೆನ್ನೆಸ ಅವ್ರ ಸ್ವಭಾವ. ಅವರು ದೇವೇಗೌಡರು ಭಾಳ ದೊಡ್ಡದು ಅಂದರೆ ಮುನ್ಸ್ಕೊಳ್ಳೋರಿಗೆ ತಲೆ ಸವರದು ಕೆನ್ನೆ ಸವರದು. ಆ ಕೆನ್ನೆ ಸವರ್ಸ್ಕೊಂಡ್ರು ಮಾಡ್ಕೊಂಡಿರೋರು ಏನೇನು ಮಾಡೋರು ದೇವೇಗೌಡರಿಗೆ ಅನ್ನ ಇಡೀ ಜಗತ್ತಿಗೆ ಗೊತ್ತು. ಅವ್ರ ಭಾಷಣದಲ್ಲಿ ದೇವೇಗೌಡ್ರನ್ನ ಅವ್ರ ಮಕ್ಕಳನ್ನ ಬೈದು ಬಿಟ್ರೆ ಆತ್ಮಸಾಕ್ಷಿಯಾಗಿ ಹೇಳಿ ಅವ್ರಿಗೆ ಬಿತ್ತನೆ ಯಾರದು ಅಂತ ಎಂತೆಂಥವ್ರ ಮುಂದೆ ಎಂತೆಂಥವ್ರನ್ನ ತಂದು ಬಿಟ್ರು. ಅದರಲ್ಲೆಲ್ಲೋ ಕೆಲವ್ರು ಮಾತ್ರ ಅಸಲಿ ಬಿತ್ತನೆಗಳು ಉಳ್ಕೊಂಡವೆ. ನಮ್ಮ ಪುಟ್ಟರಾಜು ಅಂತವರು, ನಮ್ಮ ತಮ್ಮಣ್ಣ ನೆಂಟರು ಎಲ್ಲ ಈ ಬೇಡ ವಿಸ್ತರಿಸ್ತಾ ಹೋಗ್ಬಾರ್ದು ನಾವು. ಅದರಿಂದ ದೇವೇಗೌಡರ ಈಗ ನನ್ನ ಮುಂದೆ ನನಗೆ ಮೊದಲು ನೀವು ಶ್ರೀಕಂಠೇಗೌಡರ ಹತ್ರ ಸಂದರ್ಶನ ಮಾಡಿದಿರಿ. ಅವರು ಭಾಳ ಪ್ರಿಪೇರ್ ಮಾಡ್ಕೊಂಬಂದು ಎಲ್ಲ ಅದನ್ನೇ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಒಂದಂತೂ ಸತ್ಯ, ಅದೇ ಹೇಳಿದ್ನಲ್ಲ, ಹೇಳದೇ ಮಾಡುವವನು ಸರ್ವೋತ್ತಮ ಅಂತ. ಇವರ ಆಲೋಚನೆಗಳು ದೇಶದಲ್ಲಿರ್ತಕ್ಕಂಥ ಶೇಕಡ 75% ಭಾಗ ಗ್ರಾಮೀಣ ಪ್ರದೇಶದ ಜನತೆಗೆ, ಬಡವರಿಗೆ, ಹಿಂದುಳಿದವ್ರಿಗೆ, ಅವರು ಬೆಂಗಳೂರಿನಲ್ಲಿ ಮಾಡಿದಂಥ ಪ್ರತಿಭಟನೆಗಳು ಹಲವಾರು ಇರ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದಾಗತ್ತೆ, ಈ ಮೂಲಕ ನಾನು ಯಾರನ್ನೂ ಕೆಣಕ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಮಾಧ್ಯಮ ಅಂತಕ್ಕಂಥದ್ದೊಂದು ಇದೆಯಲ್ಲ, ಆ ಮಾಧ್ಯಮದವರು ಅದೇನಕ್ಕೂ ಗೊತ್ತಿಲ್ಲ, ಅವರು ನೋಡೋಕ್ಕೂ ಚೆನ್ನಾಗಿಲ್ಲ ಪಾಪ ದೇವೇಗೌಡರು, ತೂಗಿಡಿಸ್ತಾರೆ ಅವ್ರಿಗೆ ಅಷ್ಟೊಂದು ನಿಜವಾದ ಮಾರ್ಕ್ಸ್ ಕೊಡಲಿಲ್ಲ. ನೀವು ಲೆಕ್ಚರರ್ ಅಂತಂದ್ರೆ ಅದೇ ಕಾರಣಕ್ಕೆ ಸರ್, ಈಗ ಏನು 11 ತಿಂಗಳು ಪ್ರಧಾನಿ ಆಗಿದ್ದ, 10 ತಿಂಗಳು ಪ್ರಧಾನಿ ಆಗಿದ್ದಾಗ ಯಾಕೆ ಮುಂದುವರಿಲಿಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ದೆಹಲಿ ಮಾಧ್ಯಮದವರನ್ನ ದೇವೇಗೌಡರು ಸರಿಯಾಗಿ ಗಮನಿಸ್ಕೊಳಕ್ ಆಗ್ಲಿಲ್ಲ ಅನ್ನುವಂಥದ್ದು, ಅಥವಾ ಅವ್ರು ಸರಿಯಾಗಿ ಇವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನುವಂಥದ್ದು. ಈಗ ಈಗ ನೋಡಿ, ಮೊನ್ನೆ ಬಂದಿತ್ತು ಮಾಜಿ ಪ್ರಧಾನಿಗಳು ಅಂತ ಉಳಿದಿರೋರು ಇವರು ಡಾಕ್ಟರ್ ಮನಮೋಹನ್ ಸಿಂಗ್ ಇಬ್ರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಕೂಡ ಅವ್ರ ರಾಜಕಾರಣಿ ಎಲ್ಲ, ಅವರು ಇಸ್ ಎ ಗ್ರೇಟ್ ಎಕನಾಮಿಸ್ಟ್. ಅವ್ರನ್ನ ಕಾಂಗ್ರೆಸ್ನವರು ಅವರ ಬ್ರೈನ್ ಯೂಸ್ ಮಾಡ್ಕೊಳ್ಳೋಕೆ ತಂದು ಬಿಟ್ಟಂಥದ್ದು ನೋ ಡೌಟ್. ನರಸಿಂಹರಾವ್ ಎಲ್ಲರೂ ಅವರವರ ಇದನ್ನ ಬಿಟ್ಟು ಹೋಗಿದ್ದಾರೆ. ಬಟ್ ಈಗೇನಾಗಿದೆ ಅಂದರೆ ಒಂದು ರೀತಿ ನಾನು ಹೇಳಿದ ನನ್ನ 4ನೇ ಕುಳೆ ಇದೆಲ್ಲ, ಇದು ಸರಿಯೋ ತಪ್ಪೋ ಏನೋ ಒಂದು ರೀತಿ ಹಿಪ್ನಟೈಸ್ ಅಂತಾರಲ್ಲ, ವಶೀಕರಣ ಮಾಡಿ ಜಾತಿ ಧರ್ಮ ಇದರ ಪಂಗಡ ಮಾಡಿಕೊಂಡು ನಡೀತಾ ಇದೆ ಈಗ. ಅದೆಲ್ಲೋ ನಿಂತ್ಕೊತದೋ ಗೊತ್ತಿಲ್ಲ. ಆದರೆ ಈ ರಾಷ್ಟ್ರ ರಾಜಕಾರಣಕ್ಕೆ ದೇವೇಗೌಡರಂತವರು ಅವ್ರು ಇರುವವರೆಗೂ ಅವ್ರು ಅನಿವಾರ್ಯ. ಇವತ್ತು ಪ್ರಧಾನಮಂತ್ರಿ ಮೋದಿಯವರಿಗೆ ಸಲಹೆ ಕೊಟ್ಟರೆ 2 ದಿವಸದ ನಂತರ ಆ ಸಲಹೆಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಕ್ಕಂಥ ಇದನ್ನ ಕೊಡಬೇಕಂತಂದರೆ ಮೋದಿಯವ್ರಿಗೆ ಇವರ ವಿದ್ಯುತ್ತು, ಇವ್ರ ತ್ಯಾಗ, ಇವ್ರ 10 ತಿಂಗಳು ಮಾಡಿರಲಿ. ಅಲ್ಲಿ ಒರಿಜಿನಲ್ ನೋಟ್ಸ್ ಇದೆ ಪಾರ್ಲಿಮೆಂಟಲ್ಲಿ, ಏನು ಅವರು 10 ತಿಂಗಳು ಅಲ್ಲಿ ಹಾಕೊಟ್ಟಿದ್ದು ಬರೆದೋದ್ರು. ಅದಕ್ಕೆ ನೀವು ಮೇಷ್ಟ್ರಿಗಳು ಇನ್ನೂ ಕಾಗುಣಿತ ಪಗುಣಿತ ಎಲ್ಲ ಮಾಡಿ ಶಾರ್ಟ್ ನೋಟ್ಸ್ನ ಎಸ್ಸೆ ಮಾಡ್ತೀರಿ ಅಲ್ವಾ? ಹೌದಲ್ವೇ ಸರ್? ನಾನು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ನಾಯಕರ ಹೆಮ್ಮೆ ಅಂತ, ಬೇರೆ ಏನೂ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಒಳ್ಳೆ ತಂದೆ ತಾಯಿ ಹೊಟ್ಟೆಗೆ ಹುಟ್ಟಿದ್ದೀವಿ, ಒಳ್ಳೆ ರಾಜಕಾರಣಿಗಳಿಂದ ಬೆಳೆದಿದ್ದೀವಿ, ಇಷ್ಟೇ ನಮ್ಮದು. ಅವರವ್ರ ಅದೃಷ್ಟ, ಆಟ ಹೆಂಗೆ ಬೇಕು ಆಡ್ಕೊಂಡು ಏನೇನು ಅಧಿಕಾರ ಮಾಡ್ಕೊಟ್ರು ಎಂಥದ ಮಾಡ್ಕೊಟ್ರು ಇಷ್ಟೇ. ಈಗವತ್ತು ನೀವು ನಿಜವಾಗ್ಲೂ ಕೂಡ ಈ ಮಾಧ್ಯಮದವ್ರು ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದ್ದೀರಿ. ಈ ಇತ್ಲಿ ಗಿಡ ಮದ್ದಲ್ಲ, ಎತ್ತವ್ರಿಗೆ ಗಣ ಮುತ್ತು, ಇವೆಲ್ಲ ಯಾಕೆ ನಮ್ಮ ಮಧ್ಯೆ ಹೇಳ್ತೀನಿ ಅಂದರೆ ನೀವು ತಗೊಳ್ಳಿ ಅಂದರೆ ಕೃತಕ ನಡವಳಿಕೆಗಳು, ಕೆನ್ನೆ ಮುಟ್ಟೋದು, ಮೈ ಮೇಲೆ ಕೈ ಹಾಕೊಳ್ಳೋದು, ಪ್ರೀತಿಸ್ದಂಗೆ ಮಾತಾಡೋದಲ್ಲ, ಅದ್ರ ಜೊತೆಗೆ ನಮ್ಮ ಮೂಲಕ ಏನೋ ಒಂದು ಒಳ್ಳೆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಬುದ್ಧಿ ತುಂಬಿ ನಮ್ಮನ್ನು ಕಳಿಸ್ತಾರಲ್ಲ, ಅದು ನಮ್ಮ ಬೆಳವಣಿಗೆಗೂ ಕಾರಣ.
ನಮಗೇನಾದ್ರು ಮೂರ್ಕಾಸನ ಗೌರವ ಏನಾದ್ರು ಸಮಾಜದಲ್ಲಿದ್ರೆ ದೇವೇಗೌಡರು ಶಿಷ್ಯ ಅಂತ. ಅದರಿಂದ ನಾವು ಹೆಮ್ಮೆಯಿಂದ ಹೇಳ್ತೀವಿ, ದೇವರವ್ರಿಗೆ ಆಯಸ್ ಕೊಟ್ಟು ಕಾಪಾಡಲಿ. ಇವತ್ತು ಎಷ್ಟು ಜನ ಬರ್ತಾರೋ ಇಷ್ಟು ಜನ ಹೋಗ್ತಾರೋ, ಈ ನಾನು ಹೇಳಿದಾಗೆ ಯಾರಿಗೂ ಹೋಲಿಕೆ ಮಾಡ್ತಕ್ಕಂಥದ್ದಲ್ಲ. ಇವತ್ತು ಅನಿವಾರ್ಯ ಅವರ ಮಾರ್ಗದರ್ಶನ, ಇದಕ್ಕೆ ಅನಿವಾರ್ಯ. ಬೇರೆ ಇನ್ನೇನು ಹೇಳಬೇಕು ದೇವೇಗೌಡರ ಬಗ್ಗೆ? ಇನ್ನು ನಾವು ನಮಗಿಂತ ಚಿಕ್ಕೋರೆ ಅವ್ರ ಮಕ್ಕಳನ್ನ, ಅವ್ರ ವಯಸ್ಸಿನಲ್ಲಿ ಚಿಕ್ಕೋರೆ ಖಂಡಿತವಾಗ್ಲೂ ಕೂಡ. ನಾನೇ ಅವ್ರ ಮಾನಸ ಪುತ್ರ, ಹಿರಿ ಮಗ ನಾನೇ ಇದ್ದಂಗೆ. ಅಲ್ಲ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಇವತ್ತಿಗೂ ಅವ್ರ ಮನೆಗೆ ಹೋದ್ರೆ ನಾನು ಗೌಡರಿಗೆ, ಗೌಡರ ಶ್ರೀಮತಿಯವ್ರಿಗೆ ನಮಸ್ಕಾರ ಮಾಡದೆ ಬರಲ್ಲ. ಅವರು ನಮ್ಮನ್ನ ಒಂದು, ನಾನು ತುಂಬ ಸಂತೋಷ ನೆನೆಸ್ಕೊಳ್ಳೋದು, ಎಂಥ ಗೊಂದಲಮಯ ರಾಜಕೀಯ ಸನ್ನಿವೇಶ ಈ ಜಿಲ್ಲೆಯಲ್ಲಿ ಸೃಷ್ಟಿಯಾದ್ರೂ ನನ್ನನ್ನ ಇವನು ನೈಜ ಚಿತ್ರಣ ಇಡಬಲ್ಲ ಅಂತ ಕೊನೆ ಇಂಟರ್ವ್ಯೂಗೆ ನನ್ನ ಕರೀತಾರೆ. ಅದನ್ನ ಹೆಮ್ಮೆಯಿಂದ ಹೇಳ್ತೀನಿ. ಮೊದ್ಲು ಈ ಪೀಳಿಗೆ ಎಲ್ಲ ವ್ಯಾನಲ್ಲಿ ಹೋಗೋರು ಜೈಕಾರ ಎಲ್ಲ ಹೋಗಿ ಬಂದ್ಬಿಟ್ಟಾದ್ಮೇಲಿಂದ ಹೇಳ್ತಾರೆ ನಮ್ಮ ಸ್ನೇಹಿತರೇನ, ಆ ಟ್ರೂಪ್ ಹೋಗಿದ್ರು, ಈ ಟ್ರೂಪ್ ಹೋಗಿದ್ರು, ದೇವೇಗೌಡರು ನಿಮ್ಗೇನು ಕರೀಲ ಇಲ್ವೋ, ಯಾಕೆ ಬೇಕು ಈಗ ನೀ ದೇವೇಗೌಡ್ರಿಗೆ ಅಂತ ನಮ್ಮನ್ನ ಕ್ಯಾಣ ಹತ್ತಿಸ್ತಾರೆ, ಚುಡಾಯಿಸ್ತಾರೆ. ನನಗೆ ಕೊನೆ ಪಂಕ್ತಿಲಿ ಸಿಕ್ತದೆ ಕಣ್ ಸುಮ್ನಿರೋ, ಏನು ಸಿಕ್ಕದು ಬದನೆಕಾಯಿ ನಿಮ್ಗಲ್ಲಿ? ಬದನೆಕಾಯ ಸಿಕ್ಕದೋ ಒತ್ತಿನ ಚಕ್ಕೆ ಸಿಕ್ಕದೋ ಸುಮ್ನಿರೋ. ಆದರೆ ಅವ್ರಿಗೆ ನಮ್ಮ ವಂಶದ ಗುಣ, ಇವತ್ತು ನಾನು ಮೊದಲೇ ಹೇಳಿದೆ, ನಮ್ಮ ತಂದೆಯ ಸಮಕಾಲೀನ ರಾಜಕಾರಣ ಮಾಡಿದಂಥವ್ರು ಯಾವ್ಯಾವ ಪಕ್ಷದಿದ್ದಾರೆ. ಈ ನಾನು ಇಲ್ಲಿದ್ದಂಗೆ ಆತ್ಮಾನಂದ ಅವ್ರು ಫೋನ್ ಮಾಡಿದ್ರು, ನೀವಲ್ಲಿ ಮಾತಾಡಿದಾಗ ಆತ್ಮಾನಂದ ಫೋನ್ ಮಾಡಿದ್ರು. ಅವ್ರು ಯಾವ ಪಕ್ಷದಲ್ಲಿ ಏನೇ ಇತ್ಕೊಂಡ್ರು ಕೂಡ ನಾವೆಲ್ಲ ನಾವೊಂದು ಒಳ್ಳೆ ವಂಶದಲ್ಲಿ ಹುಟ್ಟು ಅಂತ. ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೋ ಅವ್ರವ್ರ ಫೀಲ್ಡ್ ಮಾಡಿದ್ದಾರೆ, ಅವ್ರ ಗೌರವ ಅವ್ರು ಇಟ್ಕೊಂಡು ಮಾಡಿದಾರಷ್ಟೇ. ಆದರೆ ನಮಗೆ ಎಲ್ಲ ರಾಜಕೀಯ ಬಂದಾಗ ಚುನಾವಣೆ, ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ನಮ್ಮ ಜೊತೆ ನಾವು ಅವ್ರ ಜೊತೆ ಬೆರೀತಕ್ಕಂಥ ನಡವಳಿಕೆನ ಇವತ್ತಿಗೂ ಇಟ್ಕೊಂಡು ಬಂದಿದ್ದೀವಿ. ಸರ್, ನೀವು ಕೊನೆಯದಾಗಿ ಹೇಳಿ ಸರ್, ತಾವು ಯಾಕೆ ಈಗಲೂ ಕೂಡ ನೀವು ಪಕ್ಷದ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೋತಾ ಇದ್ರಿ, ಜೊತೆಗೆ ನೀವು ಕೊನೆಯದಾಗಿ ದೇವೇಗೌಡರ ಬಗ್ಗೆ ಏನು ಹೇಳ್ತೀರಿ ಅಂತ? ಸರ್, ದೇವೇಗೌಡರ ಬಗ್ಗೆ ಎಷ್ಟು ಹೇಳಿದ್ರು ತಿರುದಿನ. ಬಹುಶಃ ನಮಗೆ ಸಹಕಾರ ಕ್ಷೇತ್ರದಲ್ಲಿ ಅವರೇ ಒಂದು ಮುಂಚೂಣಿ. ನಾವು ಬಂದಾಗ ನಮ್ಮನ್ನು ಗುರುತು ಮಾಡಿದ್ದು ಅಧ್ಯಕ್ಷ ಆಗಿಲ್ಲ, ನಮ್ಮ ಹೋರಾಟಗಳಿಗೆ ಅವರೇ ಪ್ರೇರಣೆ. ಅವರು ರೈತರ ಪರ ಹೋರಾಟ ಮಾಡ್ತಿದ್ರು, ನಾವು ರೈತರ ಪರ ಹೋರಾಟ ಮಾಡ್ತಿದ್ರು. ನಮಗೇನೇ ಇದ್ದರೂ ಅವ್ರ ಹತ್ರ ಹೇಳ್ಕೊಂಡ್ರೆ ಅದಕ್ಕೊಂದು ಸಲಹೆ ಸೂಕ್ತ ಮಾರ್ಗದರ್ಶನ ನೀಡ್ತಾ ಇದ್ರು. ಸೊ ಅದನ್ನು ಈಗ ಕುಮಾರಸ್ವಾಮಿ ಅವರು ಹೆಚ್ಚಿನ ಬಳಕೆಯಲ್ಲಿ ಇದ್ದಾಗ ನಮಗೆ ಇಡೀ ಬಹುಶಃ ರಾಷ್ಟ್ರದಲ್ಲೇ ಇಲ್ಲ 100,000 ಸಾಲ ಮನ್ನಾ ಮಾಡಿದಂಥವ್ರು, ಅವರು ಅವ್ರು ಕಟ್ಟಿದಂಥ ಒಂದು ಏನು ಪಾರ್ಟಿ ಇದೆ ಮುನ್ನಡೆಸ್ಕೋಕ್ಕೆ ಭಾಳಷ್ಟು ಚಾಣಕ್ಯ ತಂದಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಬಹುಶಃ ನಾನು ಅನ್ಕೊಂಡಿದ್ದೀನಿ ಅದ್ಭುತವಾಗಿ ಈ ಸಾಲ ಮನ್ನಾ ಮಾಡೋದಕ್ಕೆ ಭಾಳ ಕುಮಾರಸ್ವಾಮಿಯವರು ಮನಸ್ಸು ಜನದ ಮನಸ್ಸಲ್ಲಿ ಬೇರೂರಿದೆ. ಸೊ ನಾವು ಈ ಕ್ಷೇತ್ರದಲ್ಲಿ ಬೆಳವಣಿಗೆ ಮಾಡಿದ ಹೋರಾಟ ಎಲ್ಲ ಎಂಪ್ಲಾಯಿ ಯೂನಿಯನ್ನು ಪ್ರೆಸಿಡೆಂಟ್ಗಳು, ನೌಕರ ವರ್ಗದ ಪ್ರೆಸಿಡೆಂಟ್ಗಳು ಎಲ್ಲ ಅವರೆಲ್ಲ ಒಪ್ತಾರೆ ದೇವೇಗೌಡ ಹತ್ರ ಹೋದರೆ ಏನೋ ಒಂದು ಸಂದೇಹ ಸಿಗ್ತದೆ ಅಂತೇಳಿ. ಬಹುಶಃ ಅದ್ಭುತ ಅವ್ರ ಕಲ್ಪನೆ. ಇವತ್ತು ಹೆಗ್ಗಡೆ ಅಂತವರೇ ಒಂದು ಪಾರ್ಟಿ ಕಟ್ಟಿ ಉಳ್ಕೊಳ್ಳಿಲ್ಲ. ದೇವೇಗೌಡರು ಕಷ್ಟವೋ ಸುಖವೋ ಅವ್ರ ಜೀವನದಿ ಅನ್ನಬೇಕು, ಅದನ್ನು ಒಂದು ಉಳಿಸ್ಕೊಂಡು ಹೋಗಿ ಒಂದು ಶಕ್ತಿಯಾಗಿ ಇನ್ನೂ ಈ ದೇಶಕ್ಕೆ ಒಂದು ಚಾಲನೆ ಕೊಡ್ತಾವ್ರೆ. ನಮ್ಮ ಅದ್ಭುತವಾದ ಅವರ ಕಲ್ಪನೆ ರೈತರ ಮೇಲೆ ಇದೆ ಎನ್ನುವಂಥದ್ದನ್ನು ಮನಸಾರೆ ಅವರ ಇದು ಮಾಡ್ತೇನೆ. ಯಾವುದೇ ಸಂದರ್ಭದಲ್ಲೂ ರೈತರನ್ನ ಈ ದೇವೇಗೌಡರಂಗೆ ಮಗನು ಕುಮಾರಸ್ವಾಮಿ ಅವರು ರೈತರನ್ನ ಬಿಟ್ಟಿಲ್ಲ. ಆ ದೃಷ್ಟಿಯಿಂದ ನಮಗೆ ಬಹುಶಃ ಈ ಪ್ರಶಸ್ತಿ ಲಭಿಸಬೇಕಾದ್ರೆ ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡವ್ರೇನು ದೃಷ್ಟಿಯಿಂದ ನಾವು ಬಹುಶಃ ದೇವೇಗೌಡರು ರೈತರ ಮೇಲಿನ ಪ್ರೀತಿ ಸಾಮಾನ್ಯ ಜನರ ಮೇಲೆ, ದುರ್ಬಲರ ಮೇಲೆ, ಪ್ರಾಂತ್ಯ ನೀವು ಹೇಳಿದ್ರಲ್ಲ ಪ್ರಾಂತ್ಯ ಪ್ರೇಕ್ಷಕ ಇರ್ಬೇಕು ಅಂದ್ರೆ ಇವತ್ತು ಅವರ ಪ್ರಾಯಶಃ ದೇವೇಗೌಡರ ಈ ಭೂಮಿ ಮೇಲೆ ಇರುವವರೆಗೂ ನಂತರದವರೆಗೂ ಕುಮಾರಸ್ವಾಮಿಯವರು ಇವತ್ತು ಅವ್ರ ಸಕ್ಸಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದೇ ನಿಲುವು ಅವರ ಇದ್ರ ಮೇಲೆ ಜನ ಸಂಖ್ಯಾಬಲ ವ್ಯತ್ಯಾಸ ಆದ್ರೂ ಕೂಡ ಇದನ್ನ ಪೂರ್ಣ ಅಳಿಸಾಕ್ಲಿಕ್ಕಾಗಲ್ಲ ರಾಜಕೀಯದಲ್ಲಿ. ಯಾಕೆಂದರೆ ಮತ್ತೊಮ್ಮೆ ಹಳೆಗಂಡನ ಪಾದವಗತಿ ಅಂತಾರಲ್ಲ ನಮ್ಮಲ್ಲಿ, ಆ ರೀತಿ ಈ ರಾಜ್ಯಕ್ಕೆ ದೇವೇಗೌಡರ ಮಾರ್ಗದರ್ಶನದಲ್ಲಿ
ಕುಮಾರಸ್ವಾಮಿ ನೇತೃತ್ವದಲ್ಲಿ ರೈತಾಪಿ ಸರ್ಕಾರವನ್ನು ರೈತಪರ ಸರ್ಕಾರ ತರಬೇಕು ಅಂತಕ್ಕಂಥ ಅಂಡರ್ ಕರೆಂಟ್ ಇವತ್ತು ಯಾವತ್ತೂ ಈ ಈಕ್ವೇಷನ್ ಹೆಂಗಾಗುತ್ತೆ ಅಂದರೆ ಟಾಪ್ ಡೆಡ್ ಸೆಂಟರ್ ಬಾಟಮ್ ಡೆಡ್ ಸೆಂಟರ್ ಅಂತ ನಾವು ಇಂಜಿನಿಯರಿಂಗಲ್ಲಿ ಓದಿದ್ವಿ. ತಿರುವು ಇವು ಎಲ್ಲರನ್ನು ಪರೀಕ್ಷೆ ಮಾಡ್ತಾರೆ. ಆ ಹೋಟ್ಲಲ್ಲಿ ಊಟ ಹೆಂಗೆ, ಈ ಹೋಟ್ಲಲ್ಲಿ ಊಟ ಹೆಂಗಿದೆ. ಲೋ ನಮ್ಮ ಮದ್ದೂರು ಸರ್ಕಲ್ರು ಉಪ್ಸಾರ ಹೋಟ್ಲ ವಾಸಿಕರ ಅಂತ ಹೋಯ್ತಿದ್ವಿ ನಾವು ನಮ್ಮಲ್ಲಿ, ಜ್ಞಾಪಕ ಇದೆಯಾ? ಹಾಗೆ ಇವತ್ತು ಈ ಒಂದು ಜನ್ರೇಷನ್ ಗ್ಯಾಪು ನಮ್ಮಲ್ಲಿ. ಈಗಿನ ನಾನು ಇದನ್ನು ಯಾವ ರೀತಿ ತಗೊಳ್ತಾರೋ ಗೊತ್ತಿಲ್ಲ. ಜನ್ರೇಷನ್ನು ಅವ್ರಿಗೆ ನಾನು ಹೇಳ್ದಂಗೆ ಕೇಳೋದು, ಇವ್ರು ಹೇಳ್ದಂಗೆ ಕೇಳೋದು ಅಂದ್ರೆ ಹೊರತು ತಾವು ತಿಳ್ಕೊಳ್ಳೋಕೆ ಪ್ರಯತ್ನನೇ ಮಾಡಲ್ಲ. ಎಲ್ಲ ಗ್ಲ್ಯಾಮರಸ್ ಇದು ಈ ಪ್ರಚಾರ, ಇದ್ರ ಮೂಲಕ ಅದನ್ನ ಮಾಡಿ ಒಂದು ಯುವ ಪೀಳಿಗೆನ ತಪ್ಪು ದಿಕ್ಕಿನಲ್ಲಿ ತಗೊಂಡೋಗಿ ಮಾಡ್ತಾ ಇದ್ದಾರೆ. ಟ್ರೂತ್ ವಿಲ್ ಪ್ರಿವೇಲ್ ಸರ್. ಆದರೂ ಕೂಡ ಈಗ ನೋಡಿ ಸರ್, ಈ ದೇವೇಗೌಡರ ಕೊಡುಗೆ ಆಗಿರ್ಬೋದು, ಕುಮಾರಣ್ಣ ಅವರ ಕಾಳಜಿ ಇರ್ಬೋದು, ಅದಷ್ಟೆಲ್ಲವನ್ನ ನಾವು ಮರೆಯಕ್ಕಾಗಲ್ಲ ಅಂತ ನೀವು ಹೇಳ್ತೀರಿ. ಅದನ್ನ ಈ ಜಿಲ್ಲೆಯ ಜನರು ಅದನ್ನ ಪ್ರೂವ್ ಮಾಡಿದ್ದಾರೆ. ಏಳು ಕ್ಷೇತ್ರಗಳಲ್ಲಿ ಏಳು ಶಾಸಕರನ್ನು ಗೆಲ್ಸ್ಕೊಟ್ಟಿದ್ದಾರೆ. ಆದ್ರೆ ಇಡೀ ಅಖಂಡವಾಗಿ ಕರ್ನಾಟಕವನ್ನು ನೋಡಿದಾಗ ಅಲ್ಲಿ ಬೇರೆ ಭಾಗದಲ್ಲಿ ಅವರಿಗೆ ಅಂತ ಸ್ಪಂದನೆ ಈ ಬಾರಿಯ ಕಳೆದ ಬಾರಿ ಚುನಾವಣೆ ಸಿಕ್ಕಿಲ್ಲ. ಜೊತೆಗೆ ಅದೇ ಕುಟುಂಬದ ಮತ್ತೊಂದು ಕುಡಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕಣಕ್ಕಿಳಿದಿದ್ರು, ಕಾರಣಾಂತರದಿಂದ ಗೆಲ್ಲಕ್ಕೆ ಆಗಲಿಲ್ಲ. ಮುಂದೆ ಅವರ ಭವಿಷ್ಯವನ್ನ ನಾವು ತಾವು ಹೇಗೆ ಕಟ್ಕೊಡ್ತೀರಿ ಸರ್ ಈ ನಾಯಕರಾಗಿ? ಇದು ನಾನು ಪದ ಬರುವುದೇ ಇಲ್ಲ ಇಲ್ಲಿ ನೋಡಿ. ಈ ಏಳು ಕ್ಷೇತ್ರದಲ್ಲಿ ಗೆದ್ದಿದ್ದಂಥದ್ರಲ್ಲಿ ನಿಖಿಲ್ ಸ್ವಾಮಿಯವರ ಸೋಲಾಯಿತು ಅಂತಕ್ಕಂಥದಕ್ಕೆ ನಾನು ಒಬ್ಬ ಮಾಜಿ ಶಾಸಕನಾಗಿ ಹೇಳ್ತೀನಿ. ಏ ಬಿಡ, ಆಸ್ಟ್ರೇಲಿಯಾ ಪಾಕಿಸ್ತಾನ ಇಂಗ್ಲೆಂಡ್ಗೆಲ್ಲ ಹೊಡೆದಿವಿ, ಇದು ಯಾವುದೋ ಜಿಂಬಾಬ್ವೆನೋ ಇದು ಯಾವ ಲೆಕ್ಕ ಅಂದ್ಬಿಟ್ಟು ಅವ್ರ ಮೇಲೆ ಇನ್ನಿಂಗ್ಸ್ ಡಿಫಿಟ್ ಆದಂಗೆ ಆಯ್ತು ಈ ಮ್ಯಾಚ್. ಇವ್ರು ಓವರ್ ಕಾನ್ಫಿಡೆನ್ಸು. ಜೊತೆಗೆ ಮತ್ತೊಂದು ಒಪ್ಕೊಳ್ಳೇಬೇಕು, ಅರಿವಾಗಿರ್ತದೆ. ಈ ಮೂಲಕ ಹೇಳ್ತೀನಿ ನಾನು, ಈ ಜಿಲ್ಲೆಯಲ್ಲಿ ಬೇರೆ ಯಾರು ಇರಲಿಲ್ವೇ? ಅಷ್ಟು ಅನಿವಾರ್ಯವಾಗಿತ್ತಾ ಅನ್ನುವಂಥದ್ದು? ಅಲ್ಲ, ಖಂಡಿತ ಹಂಚಿಕೊಳ್ಳೋಣ. ಇವತ್ತು ಮಾಡತಪ್ಪ ನಾಳೆ ಆಗಬಾರ್ದು. ಮಂಡ್ಯ ಜಿಲ್ಲೆ ದೇವೇಗೌಡರಿಗೆ ಹಾಸನಗಿಂತ ಉತ್ತಮ ಶಕ್ತಿ ಕೊಟ್ಟಂಥ ಜಿಲ್ಲೆ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಯಾರು ದೇವೇಗೌಡರು ಅರ್ಧನಹಳ್ಳಿಯವರು ಬಂದು ರಾಮನಗರದಲ್ಲಿ ಇಲ್ವೇ, ಕಾನ್ಪುರದಲ್ಲಿ ಇಲ್ವೇ, ಕನಕಪುರ ಈ ಕುಮಾರಣ್ಣ ಅಲ್ಲಿಂದ ಬಂದು ರಾಮನಗರದಿಂದ ಗೆದ್ದಿಲ್ವೇ? ದೇವೇಗೌಡರು ಮುಖ್ಯಮಂತ್ರಿ ಅದು ರಾಮನಗರದಿಂದ. ನಾನು ಇಡೀ ದೇಶನೇ ಒಂದು ಕ್ಷೇತ್ರ ಅಂತ ಯೋಚನೆ ಮಾಡ್ಕೊಂಡು ಹೇಳುವಂಥದ್ದು. ಆದರೆ ಇಲ್ಲಿ ಜನ, ಮಂಡ್ಯ ಜಿಲ್ಲೆ ಜನರ ರಾಜಕೀಯದ ಪ್ರಜ್ಞೆ ಕೊಟ್ಟರೆ ಹೆಂಗೆ ಕೊಡ್ತಾರೆ ಏನು ತೋರಿಸ್ದಂಥ ಚುನಾವಣೆಯೇ ಸುಮಲತ್ತೋರ್ ಚುನಾವಣೆ. ಅಂದರೆ ಸ್ಥಳೀಯ ಅಭ್ಯರ್ಥಿ ಅದೇ. ಜೊತೆಗೆ ಅಂಬರೀಷ್ ಕಾಲುವಾದು, ಅಂಬರೀಷ್ ಅವರು ರಾಜಕೀಯ ಒಂದೇ ಅಲ್ಲ, ನಮ್ಮ ಜಿಲ್ಲೆಯವರೊಬ್ಬರು ಚಿತ್ರರಂಗದಲ್ಲಿ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ದೊಡ್ಡ ಅಭಿಮಾನಿ ಬಳಗ ಹೊಂದಿರತಕ್ಕಂಥ ಮನುಷ್ಯ. ಅವ್ರನ್ನು ಎಮ್ ಎಲ್ ಎ ಪಿ ಎಲ್ಲ ಮಾಡಿ ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಆಯಿತು. ಇವರು ತಂದು ನಾವಿದ್ದೀವಿ ನಡೀರಿ ಏಳು ಕ್ಷೇತ್ರದಲ್ಲಿ ಲೆಕ್ಕ ಹಾಕಿದ್ರೆ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಅಂತ ಇವರು ಕಾಗುಣಿತ ಲೆಕ್ಕ ಪಕ್ಕ ಮಾಡಿಬಿಟ್ಟು ಪಾಪ ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟೂ ಇರಲಿಲ್ಲ. ಆದರೆ ಒಬ್ಬ ಚಿತ್ರರಂಗದ ಕ್ಷೇತ್ರದಲ್ಲಿ ಬೆಳೀತಾ ಇರ್ತಕ್ಕಂಥವನ್ನ ಅವ್ರ ಗ್ರಹಾಚಾರವೋ ನಮ್ಮ ಜಿಲ್ಲೆ ರಾಜಕೀಯದ ಗ್ರಹಾಚಾರವೋ ತಂದು ಬಲಿಪಶು ಮಾಡಿಬಿಟ್ರು. ಅದರ ಅಡ್ವಾಂಟೇಜ್ನ ಮೊದಲು ಹೊತ್ಕೊಂಡು ಸ್ವಾಭಿಮಾನ ನನಗೆ ಮಾಡಿ ಅಂತ ಬಂತು. ನೆಗೆಟಿವ್ ಮ್ಯಾಂಡೇಟ್ ಅಂದರೆ ಸಿ, ಆವತ್ತಿನ ದಿವಸ ಇದೊಂದು ಅವಕಾಶದ ಮೂಲಕ ನಮ್ಮ ಜಿಲ್ಲೆಯ ರಾಜಕೀಯದ ಸಿದ್ಧಾಂತಕ್ಕೆ ನಾವು ತಿಲಾಂಜಲಿ ಆಡಬೇಕಿಂತ ತರಬಾರ್ದು. ಇಲ್ಲೇ ಬೇಕಾದಷ್ಟು ಜನ ಅನರ್ಘ್ಯ ರಕ್ತಗಳಿದ್ದಾರೆ, ಆ ಥರ ಮಾಡ್ದೇ ಈ ಥರ ಮಾಡೋದಕ್ಕೆ ಅಂತ ಜನಮರಳೋ ಜಾತ್ರೆ ಮರಳೋ ಕೊಟ್ಟರು, ಮಕ್ಕ ಮಲಗೋದು. ಆದರೆ ಈಗ ಅವರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಸಂಘಟನೆ ದೃಷ್ಟಿಯಿಂದ ಸುತ್ತಾರದ್ರಿಂದ ಇವತ್ತು ಜನಕ್ಕೂ ಕೂಡ ಅವ್ರಿಗೀಗೇನು ಹೇಳ್ತಾ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಬರಲ್ಲ, ಏ ಏನೇ ಅಲ್ಲಿ ಕಡೆ ದೇವೇಗೌಡರು ಈ ಕಡೆ ವಯಸ್ಸಿನಲ್ಲಿ ಒಂದು ನೋವು ಮಾಡಿಬಿಟ್ಟು ಕುಮಾರಸ್ವಾಮಿಯವರು ಇಷ್ಟು ಎರಡು ಟರ್ಮಲ್ಲಿ ಕಡಿಮೆ ಅವಧಿನಲ್ಲಿ ಇಷ್ಟೆಲ್ಲ ಒಳ್ಳೆಯ ಯೋಜನೆ ಮಾಡಿದ್ರು, ಇವ್ರಿಗೆಲ್ಲ ಹಿಂಗೆ ಮಾಡಿದ್ರು ಅಂತಕ್ಕಂಥದ್ದು ಈ ಜಿಲ್ಲೆಯ ರಾಜಕೀಯ ಪ್ರಜ್ಞಾವಂತರಿಗೆ ಒಳಗಡೆ ನೋವಿದೆ. ಸಮಯ ಕಾಯ್ತಾರೆ, ಎರಡು ಪಟ್ಟು ಆ ನೋವನ್ನ ಶಮನ ಮಾಡ್ತಾರೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ನಾನು ಒಪ್ಪ ಅದ್ರಲ್ಲ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು. ಏನು ಸರ್ ಋಣಮುಕ್ತ ಕಾಯ್ದೆ, ಇವ್ರ ಹತ್ರ ರಾಷ್ಟ್ರಪತಿ ಹತ್ರ ಸೈನ್ ಹಾಕ್ಸ್ಕೊಂಡ್ಬಂದು ಜನಕ್ಕೆ ಋಣಮುಕ್ತ ಕೊಡೋದು ಎಂತ ಕಾಯ್ದೆ? ಬೀದಿ ಬೀದಿ ಬೇರೆ ವ್ಯಾಪಾರಿಗಳಿಗೆ ಎಂತ ಕೊಡುಗೆ, ರೈತರ ಸಾಲ ಮನ್ನಾ ಎಂತ ಕೊಡುಗೆ ಅಂತ ಆದ್ರೂ ಅಣ್ಣವ್ರು ಹೇಳುವಂಗೆ ಪ್ರಚಾರ ಸರ್. ಇಲ್ಲಿ ನಾನು ಏನಾರು ಅನ್ಕೊಳ್ಳಿ ಈ ಮೂಲಕ ಹೇಳ್ತೀನಿ, ಅದು ಏನೋ ಒಂದು ರೀತಿ ಈ ದೋಷ ಯಾವ ಕಾಲದಿಂದಲೂ
ಈ ಮಾಧ್ಯಮ ವರ್ಗ ಇವರೆಲ್ಲ ಕೆಲವರ ಒಂದು ಹಿಡಿತದ ಮೂಲಕ ಅಲ್ಲಿ ಕೂತಿರೋರ ಊಟಕ್ಕೆ ಬರೀ ಇದು ಬಡಿಸೋ ಅದು ಬಡಿಸೋ ಬೇರೆಯವ್ರಿಗೆ ಏನು ಬಿಡಿಸ್ಬೇಕು ಈ ಒಂದು ಸೆಂಟ್ರಲೈಸ್ ಆಗಿರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಾನು ಯಾವ ಚುನಾವಣೆಗೂ ನಿಲ್ಲೋದೂ ಇಲ್ಲ, ನನಗೆ ಇದು ಹೇಳೋಕ್ಕೆ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ. ಅಲ್ಲಲ್ಲ ಹೇಗಾರೋ ತಿಳ್ಕೊಳ್ಬೋದು ನೀವು, ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾರ್ತಕ್ಕಂಥ ಮಾತು ಸತ್ಯವನ್ನೇ ಹೇಳ್ತಾ ಇದ್ದೀರಾ ಸರ್. ಇದುವರೆಗೆ ತಾವು ಶಾಸಕರಾಗಿ, ಮಾಜಿ ಶಾಸಕರಾಗಿ, ಜಿ ವಿ ಶಿವಕುಮಾರ್ ಸರ್ ನೀವು, ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತ ಕೃಷ್ಣ ಸರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹೇಳಿ ದೇವೇಗೌಡರು ಅವರ ಈ 25 ವರ್ಷಗಳ ಸಂದರ್ಭದಲ್ಲಿ, ಮತ್ತು ಇನ್ನೊಂದು ವಿಷಯ ಅಂದ್ರೆ ಸರ್ ಅವರು ರಾಜ್ಯಸಭೆಗೆ 24 ವರ್ಷದ ನಂತರ ಆಯ್ಕೆ ಆಗಿದ್ದಾರೆ, ಅದು ಒಂದು ರೀತಿಯ ಒಂದು ದಾಖಲೆಯ ವರ್ಷಗಳು. ಇಂಥ ಸಂದರ್ಭದಲ್ಲಿ ತಾವು ದೇವೇಗೌಡರ ನಾಯಕತ್ವ ಗುಣಗಳನ್ನ ನೀವು ಕಂಡಂತೆ ಬಹಳ ಚಿತ್ರಿಸಿಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೆ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದೀರಾ ಸರ್. ನಮ್ಮ ಕಲ್ಪನೆ ವಾಹಿನಿ ಬಂದು ತಾವು ಇಷ್ಟೆಲ್ಲ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರ ಪರವಾಗಿ ನಿಮ್ಗೆ ಅನಂತಾನಂತ ಧನ್ಯವಾದಗಳನ್ನ. ಜೊತೆಗೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಎಲ್ಲಿ ಪ್ರಸಾರ ಆಗುತ್ತೆ ಜಿಲ್ಲೆ ಅಂದ್ರೆ ಯೂಟ್ಯೂಬ್ನ ರಾಜ್ಯಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಈ ಒಂದು ವಾಹಿನಿ ಜಿಲ್ಲೆಯಿಂದ ರಾಜ್ಯದ ಮಟ್ಟಕ್ಕೂ ಬೆಳೀಲಿ. ನಮ್ಮೊಬ್ಬ ಗ್ರಾಮೀಣ ಪ್ರದೇಶ ನನ್ನ ಸ್ನೇಹಿತನ ಮಗ, ಅವನ ಆ ಒಂದು ಈ ದಿಕ್ಕಿನಲ್ಲಿ ನಿಮ್ಮಂಥವರ ಮಾರ್ಗದರ್ಶನ ಸಹಕಾರ ರಾಜ್ಯ ಮಟ್ಟದ ವಾಹಿನಿ ಮಟ್ಟಕ್ಕೆ ನಿಲ್ಲುವಂಥ ಬೆಳವಣಿಗೆ ಆಗಲಿ. ಈ ಒಂದು ಕಾರ್ಯಕ್ರಮ ಮಂಡ್ಯಕ್ಕೆ ಸೀಮಿತ ಆಗಿದೆ, ನೀವು ಯಾವ ಯೂಟ್ಯೂಬರ್ ಕಳಿಸಿ ಟ್ಯೂಬ್ಲೈಟಲ್ಲಾದ್ರೂ ಕಳಿಸಿ, ದಯಮಾಡಿ ಇದನ್ನು ಮಾಡಲೇಬೇಕು. ಇದು ನಿಜವಾಗಿ ನಾವು ದೇವೇಗೌಡರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಕೊಡುಗೆ. ಅವ್ರ ಮಾರ್ಗದರ್ಶನ ಅವ್ರು ಇರುವವರೆಗೂ ಅವ್ರ ನಂತರನೂ ಕೂಡ ನಾವೆಲ್ಲ ಕುಟುಂಬದವ್ರ ಥರ ಬೇರೆ ಹೋಗಂಗೆ ಇಲ್ಲ. ಹಡದೆ ಕುಳ ಅಂತಾರೆ ಹಳ್ಳಿ, ಗೊತ್ತಲ್ಲ ಹಡದೆ ಕುಳ ಗೊತ್ತಾಯ್ತೆ, ಹಂಗಿರ್ತೀವಿ. ನಿಮ್ಗೆ ಒಳ್ಳೇದಾಗಲಿ ಇವತ್ತು ಆ ಮೂಲಕ ನಮ್ಮ ಅಭಿಪ್ರಾಯನ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ, ನನ್ನ ರಾಜಕೀಯ ಕ್ಷೇತ್ರದ ಅನುಭವ ಹಂಚ್ಕೊಂಡಿದ್ದಕ್ಕೆ ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.